ಹಾಯ್ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಒನ್ ಚೇಂಜ್ಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಪ್ರಕಾರ ಈಗ ಆಲ್ರೆಡಿ ನಾನು ಸೈನ್ಸ್ಗೆ ರಿಲೇಟೆಡ್ ಆಗಿ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಈಗ ನಿಮ್ಮ ಎಕ್ಸಾಮಿನೇಷನ್ಸ್ ಕೂಡ ಹತ್ತಿರ ಬರ್ತಿದೆ ಅಂತ ಫೋರ್ಟೀನ್ ಡೇಸ್ ಪ್ಲ್ಯಾನನ್ನು ಕೂಡ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಈ ಫೋರ್ಟೀನ್ ಡೇಸ್ ಪ್ಲ್ಯಾನಲ್ಲಿ ಇಲ್ಲಿವರೆಗೂ ನಿಮಗೆ ಫೋರ್ ಡೇಸ್ ಪ್ಲ್ಯಾನ್ ಕಂಪ್ಲೀಟ್ ಆಗಿದೆ ಫೈವ್ ಡೇಸ್ ಪ್ಲಾನ್ ಕಂಪ್ಲೀಟ್ ಆಗಬೇಕಿತ್ತು ಸೊ ಒಂದು ದಿನ ನಾನು ಅಪ್ಲೋಡ್ ಮಾಡಿಲ್ಲ ಸೊ ಅದರಿಂದ ನಿಮಗೆ ಫೋರ್ ಡೇಸ್ ಪ್ಲಾನ್ ಮಾತ್ರ ಕಂಪ್ಲೀಟ್ ಆಗಿದೆ ಸೊ ಇವತ್ತಿಗೆ ಡೇ ಸಿಕ್ಸ್ ಪ್ಲಾನ್ ಕಂಪ್ಲೀಟ್ ಆಗಬೇಕಿತ್ತು ಸೊ ಅದರಿಂದ ಡೇ ಫೈವ್ ಅಂಡ್ ಡೇ ಸಿಕ್ಸ್ ಎರಡೂ ಪ್ಲಾನ್ ಅನ್ನು ಕೂಡ ಇವತ್ತೇ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ದಟ್ ನಿಮ್ಮ ನೆಕ್ಸ್ಟ್ ಪ್ಲಾನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇವತ್ತು ಡೇ ಫೈವ್ ಆ್ಯಂಡ್ ಡೇ ಸಿಕ್ಸ್ ಪ್ಲಾನ್ ಪ್ರಕಾರ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆ್ಯಂಡ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಲೆಸನ್ನ ಟೋಟಲ್ ಥರ್ಟಿ ಕ್ವೆಶನ್ಸ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಕಾರ್ಬೊನೈಟ್ಸ್ ಕಾಂಪೌಂಡ್ಸಲ್ಲಂತೂ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಕ್ವಶನ್ಸ್ ಬುಕ್ ಬುಕ್ಕಿಂದ ನಾನು ತಗೊಂಡಿದ್ದೀನಿ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಕೆಲವೊಂದು ಇಂಪಾರ್ಟೆಂಟ್ ಇಕ್ವೇಷನ್ಸ್ ಆಗಿರ್ಬೋದು ಈ ರೀತಿ ನಾನು ಕಾರ್ಬನೈಟ್ಸ್ ಕಾಂಪೌಂಡ್ಸಿಂದ ತುಂಬ ವೇಟೇಜ್ ಇರುವಂಥ ಕಾನ್ಸೆಪ್ಟನ್ನು ತಗೊಂಡಿದ್ದೀನಿ ಈವನ್ ಇನ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಸಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸನ್ನು ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಿರ್ಬೋದು ಮೇ ಬಿ ದ ಮೆಟಲ್ಸ್ ವಿಚ್ ಕಮ್ಸ್ ಇನ್ ದ ಹೈ ರಿಯಾಟಿವಿಟಿ ಸೀರೀಸ್ ಆಗಿರ್ಬೋದು ಲೋ ರಿಯಾಕ್ಟಿವಿಟಿ ಸೀರೀಸ್ ಆಗಿರ್ಬೋದು ಅಥವಾ ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಥರ್ಮೈಡ್ ಪ್ರೊಸೆಸ್ ಕ್ಯಾಸಿನೇಷನ್ ರೋಸ್ಟಿಂಗ್ ಪ್ರೊಸೆಸ್ ಸೊ ಆ್ಯಂಡ್ ಆಮ್ವೊಟರಿಕ್ ಆಕ್ಸೈಡ್ಸ್ ಆಗಿರ್ಬೋದು ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಆ್ಯಂಡ್ ಇದಲ್ಲದೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಇದೆಲ್ಲ ಕಾನ್ಸೆಪ್ಟನ್ನು ನಾನು ಮೈಂಡಲ್ಲಿಟ್ ಥರ್ಟಿ ಕ್ವೆಶನ್ಸ್ನ ಇವತ್ತಿನ ಒಂದು ಅಲ್ಲಿ ನಾನು ಸಾಲ್ವ್ ಮಾಡ್ತಾ ಬರ್ತೀನಿ ಆ್ಯಂಡ್ ಮಾರ್ನಿಂಗ್ ಕಮ್ಯುನಿಟಿ ಟ್ಯಾಬ್ನಲ್ಲಿ ನಾನು ನಿಮಗೆ ಡಿವಿಷನ್ಸ್ ಮಾಡಬೇಕಾ ಮಾಡಬೇಕಾದ್ರೆ ಟೈಮಿಂಗ್ಸನ್ನ ಪೋಲ್ ಮಾಡಿ ಅಂತ ಕೇಳಿದೆ ಸೊ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಸೆವೆನ್ ಓ ಕ್ಲಾಕ್ ರಿವಿಷನ್ಸ್ ಬೇಕು ಅಂತ ಪೋಲ್ ಮಾಡಿದಿರಾ ಸೊ ಟಿಲ್ ಇವತ್ ನೈಟ್ ನಾನು ವೈಟ್ ಮಾಡ್ತೀನಿ ನಿಮ್ಮ ಪೋಲಿಂಗ್ ಗೆ ಸೊ ಹೈಯೆಸ್ಟ್ ಪೋಲಿಂಗ್ ರೇಟ್ ಯಾವುದಕ್ಕೆ ಬರುತ್ತೆ ಆ ಟೈಮ್ಗೆ ನಾವು ರಿವಿಷನ್ಸ್ ನ ಶುರು ಮಾಡೋಣ ಓಕೆ ಸೊ ವಿತೌಟ್ ಡಿಲೇಯಿಂಗ್ ಮಾರ್ಚ್ ಇವತ್ತಿನ ಶುರು ಮಾಡೋಣ ಕ್ವೆಶನ್ ಓದ್ತಾ ಬರ್ತೀನಿ ನೀವು ಕೂಡ ಆನ್ಸರ್ ಗೆಸ್ ಮಾಡಿ ಸೊ ಟೋಟಲಿ ನಾನು ತರ್ಟಿ ಕ್ವೆಶನ್ಸ್ನ ತಗೊಂಡಿದ್ದೀನಿ ಫಿಫ್ಟೀನ್ ಫ್ರಮ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂಡ್ ಅದರ್ ಫಿಫ್ಟೀನ್ ಫ್ರಮ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಏನು ಅಂತ ನೋಡೋಣ ಎಸ್ ದ ಫಸ್ಟ್ ಕ್ವೆಶನ್ ಈಸ್ ಆ್ಯಂಡ್ ಎಲಾಯ್ ದಟ್ ಈಸ್ ಮೇಡ್ ಅಪ್ ಆಫ್ ಕಾಪರ್ ಆ್ಯಂಡ್ ಟಿನ್ ಅಂತ ಕೇಳ್ತಾ ಇದ್ದಾರೆ ಸಿ ಎಲಾಯ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ನಾನು ಹೇಳುವಾಗ ಎಲಾಯ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಎಲಾಯ್ಸ್ ಅಂದರೆ ಏನು ಎಲಾಯ್ಸ್ ಈಸ್ ಅ ಹೋಮೋಜಿನಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ಅ ಮೆಟಲ್ ವಿತ್ ನಾನ್ ಮೆಟಲ್ ಅಂತ ನಾವು ಹೇಳ್ತೀವಿ ಓಕೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ನ ನೋಡಿ ನಾಲ್ಕು ಆಪ್ಷನ್ಸ್ ಅಲ್ಲಿ ಏನೇನು ಮಿಕ್ಸ್ಚರ್ ಇದೆ ಅಂತ ನೋಡ್ತಾ ಬರೋಣ ಫಸ್ಟ್ ಬ್ರಾಸ್ ಸಿ ಬ್ರಾಸ್ ಈಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಆ್ಯಂಡ್ ಜಿಂಕ್ ಸೊ ಸೆಕೆಂಡ್ ಆಪ್ಷನ್ ನೋಡಿ ಬ್ರಾನ್ಸ್ ಬ್ರಾನ್ಸ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಆ್ಯಂಡ್ ಟಿನ್ ಆ್ಯಂಡ್ ಥರ್ಡ್ ಆಪ್ಷನ್ ನೋಡಿ ಸಾಲ್ಡರ್ ಮೆಟಲ್ ಸಾಲ್ಡರ್ ಇಸ್ ಅ ಮಿಕ್ಚರ್ ಆಫ್ ಲೆಡ್ ಆ್ಯಂಡ್ ಟಿನ್ ಇನ್ನು ಸ್ಟೇನ್ಲೆಸ್ ಸ್ಟೀಲ್ ನೋಡೋದಾದರೆ ಸ್ಟೇನ್ಲೆಸ್ ಸ್ಟೀಲ್ ಇಸ್ ಅ ಮಿಕ್ಚರ್ ಆಫ್ ಐರನ್ ನಿಕಲ್ ಆ್ಯಂಡ್ ಕ್ರೋಮಿಯಂ ಸೊ ಈ ನಾಲ್ಕು ಆಪ್ಷನನ್ನು ನೋಡಿದಾಗ ನಮ್ಮ ಕ್ವೆಶನ್ಗೆ ರಿಲೇಟ್ ಆಗಲಿರುವಂಥ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಹೋಪ್ ನಿಮ್ಮೆಲ್ಲ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ ಬಿಕಾಸ್ ಬ್ರಾನ್ಸ್ ಇಸ್ ಅ ಮಿಕ್ಚರ್ ಆಫ್ ಕಾಪರ್ ಆ್ಯಂಡ್ ಟಿನ್ ಓಕೆ ಈ ನಾಲ್ಕರ ಮಿಕ್ಸ್ಚರ್ಸ್ ಕೂಡ ನೀವು ತಿಳ್ಕೊಳ್ಬೇಕು ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಓಕೆ ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಆಂಫೋಟರಿಕ್ ಆಕ್ಸೈಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾನು ನಿಮಗೆ ಪ್ರಾಕ್ಟೀಸ್ ಪೇಪರ್ ನಲ್ಲೂ ಕೂಡ ಹೇಳಿದ್ದೆ ಆಂಫೋಟರಿಕ್ ಕಾನ್ಸೆಪ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಎವ್ರಿ ಇಯರ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ ವಾಟ್ ಇಸ್ ಮೀನ್ ಬೈ ಆಂಫೋಟೋರಿಕ್ ಆಕ್ಸೈಡ್ ಅಂದರೆ ದೇ ಆರ್ ದ ಮೆಟಲ್ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಅಂಡ್ ಬೇಸಸ್

ಸೊ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ ಅಂತ ಬಂದಾಗ ಯಾವುದಾದ್ರೂ ಒಂದು ಪ್ರಾಪರ್ಟಿ ರಿಲೇಟೆಡ್ ಆಗಿ ಕ್ವಶನ್ ಕೇಳ್ಬೋದು ಇಟ್ ಮೇ ಬಿ ಮ್ಯಾಲ್ಯಬಿಲಿಟಿ ಡಕ್ಟಿಲಿಟಿ ಸೊನಾರಸಿಟಿ ಸೊ ಯಾವುದೋ ಒಂದು ಪ್ರಾಪರ್ಟಿ ಬಗ್ಗೆ ಅವರು ಕೇಳ್ಬೋದು ಓಕೆ ಲಸ್ಟ್ರಸ್ ಪ್ರಾಪರ್ಟಿ ಬಗ್ಗೆ ಕೇಳ್ಬೋದು ಸಿ ವಿಚ್ ಪ್ರಾಪರ್ಟಿ ಆಫ್ ದ ಮೆಟಲ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ದ ಬೆಲ್ಸ್ ಆ್ಯಂಡ್ ಸ್ಟ್ರಿಂಗ್ಸ್ ಆಫ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಸಿತಾರ್ ಆ್ಯಂಡ್ ವಯೋಲಿನ್ ಅಂತ ಕೇಳ್ತಿದ್ದಾರೆ ಸೊ ಸೌಂಡ್ ಬರೋಂಥ ಪ್ರಾಪರ್ಟಿ ಯಾವುದು ಆಪ್ಷನ್ಸ್ನ ಓದಲೇಬೇಕಾಗಿಲ್ಲ ಬಿಕಾಸ್ ಈ ಆಪ್ಷನ್ಸ್ನ ನೀವು ನೋಡಿದ ತಕ್ಷಣ ಗೆಸ್ ಮಾಡಬಹುದು ಸೊ ಇದನ್ನು ಎಲಾಬ್ರೇಟ್ ಮಾಡಿ ತಿಳ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಎಲ್ಲ ಪ್ರಾಪರ್ಟೀಸು ನಾನು ಪ್ರತಿ ಸಲ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕಾನ್ಸೆಪ್ಟ್ ಬಂದಾಗ ಹೇಳ್ತಿರ್ತೀನಿ ಸೌಂಡ್ ಬರುವಂಥ ಒಂದು ಪ್ರಾಪರ್ಟಿ ಬಂದು ಸೊನಾರಸಿಟಿ ಓಕೆ ಮ್ಯಾಲೆಬಲ್ ಅಂದ್ರೆ ಏನು ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ ಥಿನ್ ಶೀಟ್ ಮಾಡುವಂಥ ಪ್ರಾಪರ್ಟಿನ ಮ್ಯಾಲೆಬಿಲಿಟಿ ಹೇಳ್ತೀವಿ ಡಕ್ಟಿಲಿಟಿ ಅಂದರೆ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ ವೈಯರ್ನಾಗಿ ಕನ್ವರ್ಟ್ ಮಾಡುವಂಥ ಒಂದು ಪ್ರಾಪರ್ಟಿನ ಡಕ್ಟಿಲಿಟಿ ಹೇಳ್ತೀವಿ ಇನ್ನು ಕಂಡಕ್ಟಿವಿಟಿ ಅಂದರೆ ಮೆಟಲ್ಸ್ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಸೊ ಇಟ್ ಇಸ್ ಹ್ಯಾವಿಂಗ್ ದ ಕಂಡಕ್ಟಿವಿಟಿ ಪ್ರಾಪರ್ಟಿ ಸಿ ಅಮಾಂಗ್ ದ ಫೋರ್ ಆಪ್ಷನ್ಸ್ ನಾನು ನಿಮಗೆ ಹೇಳಿದ ಹಾಗೆ ಈಸಿಯಾಗಿ ವಿತ್ ಇನ್ ಟೂ ಸೆಕೆಂಡ್ಸ್ ನಿಮ್ಗೆ ಆನ್ಸರ್ ಮಾಡ್ಬೋದು ಪ್ರಾಪರ್ಟೀಸ್ ಗೊತ್ತಿದ್ರೆ ಸೊ ಈ ನ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಸೋನಾರಸಿಟಿ ಬಿಕಾಸ್ ದಟ್ ಮೀನ್ಸ್ ಸೌಂಡ್ ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿನ ನಾವು ಸೋನಾರಸಿಟಿ ಅಂತ ಹೇಳ್ತೀವಿ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಪ್ರೋಸೆಸ್ ಇನ್ ವಿಚ್ ಅ ಕಾರ್ಬೋನೇಟ್ ಓರ್ ಈಸ್ ಹೀಟೆಡ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಟು ಕನ್ವರ್ಟ್ ಇನ್ ರೂ ಟು ಕನ್ವರ್ಟ್ ಇಟ್ ಇನ್ ಟು ಮೆಟಲ್ ಆಕ್ಸೈಡ್ ಈಸ್ ಕಾಲ್ಡ್ ಅಂತ ಕೇಳ್ತಾ ಇದ್ದಾರೆ ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ರೋಸ್ಟಿಂಗ್ ಆಗಿರ್ಬೋದು ಕ್ಯಾಲ್ಸಿನೇಷನ್ ಆಗಿರ್ಬೋದು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸಿಯಾಗಿ ನೆನಪಿಟ್ಕೊಳ್ಬೋದು ನೀವು ನೋಡಿ ಕ್ಯಾಲ್ಸಿನೇಷನ್ ಅಂದರೆ ಯಾವಾಗಲೂ ಕಾರ್ಬೋನೇಟ್ ಓರ್ ಬರುತ್ತೆ ರೋಸ್ಟಿಂಗ್ ಅಂದರೆ ಸಲ್ಫೈಡ್ ಓರ್ ಬರುತ್ತೆ ಸೊ ಒಂದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಸಿ ಫಾರ್ ಸಿ ಕ್ಯಾಲ್ಸಿನೇಷನ್ ಅಂದರೆ ಕಾರ್ಬೊನೇಟ್ ಓರ್ ಸೊ ಒಂದು ನೆನ್ಪಲ್ಲಿ ಇಟ್ಕೊಂಡ್ರೆ ಅದು ನಿಮಗೆ ಆರಾಮಾಗಿ ಈಸಿಯಾಗಿ ಗೊತ್ತಾಗುತ್ತೆ ಸೊ ಯಾವಾಗಲೆಲ್ಲ ನೀವು ಕಾರ್ಬೊನೇಟ್ ಓರ್ ಅಂತ ಓದ್ತೀರಾ ದಟ್ ಈಸ್ ಕ್ಯಾಲ್ಸಿನೇಷನ್ ಯಾವಾಗ ನೀವು ಸಲ್ಫೈಡ್ ಓದ್ತೀರಾ ಅದು ರೋಸ್ಟಿಂಗ್ ಸೊ ಇಲ್ಲಿ ಏನಾಗ್ತಾ ಇದೆ ಕಾರ್ಬೊನೇಟ್ ಓರ್ ಈಸ್ ಹೀಟೆಡ್ ಆ್ಯಂಡ್ ಇಟ್ ಈಸ್ ಹೀಟೆಡ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ರೋಸ್ಟಿಂಗ್ ಏನಾಗುತ್ತೆ ರೋಸ್ಟ್ ಮಾಡಬೇಕಾದ್ರೆ ವಿ ನೀಡ್ ಮೋರ್ ಏರ್ ಸೊ ದಟ್ ವಿಲ್ ಹ್ಯಾಪನ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಓಕೆನಾ ಸೊ ಐ ಥಿಂಕ್ ಯು ಗಾಟ್ ದ ಆನ್ಸರ್ ಓಕೆ ಸೊ ಇಲ್ಲಿ ಕಾರ್ಬೊನೇಟ್ ಓರ್ ಆಗಿರೋದ್ರಿಂದ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದಟ್ ಈಸ್ ಕ್ಯಾಲ್ಸಿನೇಷನ್ ಓಕೆ ಇನ್ನು ರಿಡಕ್ಷನ್ ಅಂತಂದ್ರೆ ಏನು ಅಂದ್ರೆ ಗೇನ್ ಆಫ್ ಹೈಡ್ರೋಜನ್ ಸೊ ಗೇನ್ ಆಫ್ ಹೈಡ್ರೋಜನ್ ಆಟಮ್ಸ್ ನಾವು ರಿಡಕ್ಷನ್ ಅಂತ ಹೇಳ್ತೀವಿ ಸ್ಮೆಲ್ಟಿಂಗ್ ಅಂತಂದ್ರೆ ಏನು ಸ್ಮೆಲ್ಟಿಂಗ್ ಇಸ್ ನಥಿಂಗ್ ಬಟ್ ಸೊ ಇಟ್ ಈಸ್ ದ ಕನ್ವರ್ಷನ್ ಆಫ್ ಸಾಲಿಡ್ ಇಂಟು ಲಿಕ್ವಿಡ್ ಅಟ್ ಒನ್ ಪರ್ಟಿಕ್ಯುಲರ್ ಟೆಂಪರೇಚರ್ ಏನಾಗ್ತದೆ ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಟ್ ಒನ್ ಪರ್ಟಿಕ್ಯುಲರ್ ಟೆಂಪರೇಚರ್ ಅದನ್ನ ನಾವು ಸ್ಮೆಲ್ಟಿಂಗ್ ಅಂತ ಹೇಳ್ತೀವಿ ಯು ಮಸ್ಟ್ ನೋ ಆಪ್ಷನ್ಸ್ ಗೊತ್ತಿರಲಿ ಅಂತ ಹೇಳ್ತಾ ಇದೀನಿ ಸೊ ಯು ಆಲ್ರೆಡಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ರೋಸ್ಟಿಂಗ್ ಅಂಡ್ ಕ್ಯಾಸಿನೇಷನ್ ಓಕೆ ಓಕೆ ನಾವ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಎಸ್ ಇನ್ ಥರ್ಮೈಟ್ ವೆಲ್ಡಿಂಗ್ ಅ ಮಿಕ್ಸ್ಚರ್ ಆಫ್ ಡ್ಯಾಶ್ ಅಂಡ್ ಡ್ಯಾಶ್ ಈಸ್ ಇಗ್ನೈಟೆಡ್ ವಿತ್ ಬರ್ನಿಂಗ್ ಮೆಗ್ನೀಷಿಯಮ್ ರಿಬ್ಬನ್ ವಿಚ್ ಪ್ರೊಡ್ಯೂಸಸ್ ಮೋಲ್ಟನ್ ಐರನ್ ಮೆಟಲ್ ಅಸ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಈಸ್ ಇವಾಲ್ಡ್ ಅಂತ ಹೇಳ್ತಿದ್ದಾರೆ ಸೊ ಥರ್ಮೈಟ್ ವೆಲ್ಡಿಂಗ್ ಮಾಡಬೇಕಾದ್ರೆ ಥರ್ಮೈಟ್ ಪ್ರೊಸೆಸ್ ಎಲ್ಲಿ ಯೂಸ್ ಮಾಡ್ತಾರೆ ರೈಲ್ವೆ ಟ್ರಾಕ್ಸ್ ಅನ್ನ ಜಾಯಿನ್ ಮಾಡುವಾಗ ಹಾಗೂ ಮಷಿನರಿ ಪಾರ್ಟ್ಸ್ ನ ಜಾಯಿನ್ ಮಾಡೋಕ್ಕೆ ಥರ್ಮೈಟ್ ಪ್ರೊಸೆಸ್ ಅನ್ನ ಯೂಸ್ ಮಾಡ್ತಾರೆ ಈ ಥರ್ಮೈಟ್ ಪ್ರೊಸೆಸ್ನ ಮಾಡುವಾಗ ಸೊ ಯಾವುದೋ ಒಂದು ಮಿಕ್ಸ್ಚರ್ ಅನ್ನ ಇಗ್ನೈಟ್ ಮಾಡ್ತಾರೆ ಸೊ ಯಾವುದು ಆ ಮಿಕ್ಸ್ಚರ್ ಅಂತ ಕೇಳ್ತಾರೆ ಆಪ್ಷನ್ಸ್ ನೋಡಿ ಐರನ್ ತ್ರೀ ಆಕ್ಸೈಡ್ ಅಂಡ್ ಅಲ್ಯೂಮಿನಿಯಂ ಪೌಡರ್ ಐರನ್ ಟೂ ಆಕ್ಸೈಡ್ ಅಂಡ್ ಅಲ್ಯೂಮಿನಿಯಂ ಪೌಡರ್ ಐರನ್ ತ್ರೀ ಕ್ಲೋರೈಡ್ ಅಂಡ್ ಅಲ್ಯೂಮಿನಿಯಂ ಪೌಡರ್ ಐರನ್ ತ್ರೀ ಸಲ್ಫೈಟ್ ಅಂಡ್ ಅಲ್ಯೂಮಿನಿಯಂ ಪೌಡರ್ ಅಂತ ನಾಲ್ಕು ಆಪ್ಷನ್ ಇದೆ ಐರನ್ ತ್ರೀ ಫಾರ್ಮುಲಾ ಬಂದು ಎಫ್ ಇ ಟೂ ಓ ತ್ರೀ ಬರುತ್ತೆ ಓಕೆ ಫಸ್ಟ್ ಆಪ್ಷನ್ ಅಂಡ್ ಸೆಕೆಂಡ್ ಆಪ್ಷನ್ ನೋಡಿ ಎರಡು ಕೂಡ ತುಂಬಾ ಸಿಮಿಲರ್ ಕಾಣಿಸುತ್ತೆ ನಿಮಗೆ ಐರನ್ ತ್ರೀ ಅಂಡ್ ಐರನ್ ಟೂ ಇದೆ ಸೊ ಐರನ್ ತ್ರೀ ಇಸ್ ನಥಿಂಗ್ ಬಟ್ ಎಫ್ ಇ ಟೂ ಓ ತ್ರೀ ಬಟ್ ಐರನ್ ಟೂ ಇಸ್ ನಥಿಂಗ್ ಬಟ್ ಓನ್ಲಿ ಎಫ್ ಇ ಓ ಸೊ ಇಲ್ಲಿ ಥರ್ಮೈಟ್ ವೆಲ್ಡಿಂಗ್ ಮಿಕ್ಸ್ಚರ್ ಮಾಡಬೇಕಾದ್ರೆ ಏನಾಗುತ್ತೆ ಎಫ್ ಇ ಟೂ ಓ ತ್ರೀ ಐರನ್ ಆಕ್ಸೈಡ್ ಜೊತೆಗೆ ಅಲ್ಯೂಮಿನಿಯಂ ಪೌಡರ್ನ ಇಗ್ನೈಟ್ ಮಾಡ್ತಾರೆ ಆಸ್ ಅ ರಿಸಲ್ಟ್ ಆಫ್ ದಿಸ್ ಏನಾಗುತ್ತೆ ಅವ್ರಿಗೆ ಮೋಲ್ಟನ್ ಸ್ಟೇಟಲ್ಲಿ ಐರನ್ ಸಿಗುತ್ತೆ ಸೊ ಈ ಸಿಕ್ಕಂತ ಮೋಲ್ಟನ್ ಅಂದರೆ ಈ ಸಿಕ್ಕಂಥ ಮೋಲ್ಟನ್ ಐರನ್ ಅನ್ನ ಏನು ಮಾಡ್ತಾರೆ ಎಲ್ಲಿ ಕ್ರ್ಯಾಕ್ ಆಗಿರುತ್ತೆ ಆ ಒಂದು ಪಾರ್ಟಿಗೆ ಹಾಕಿ ಅವರು ಅದನ್ನು ವೆಲ್ಡಿಂಗ್ ಮಾಡ್ತಾರೆ ಓಕೆ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಇನ್ ದ ಥರ್ಮೈಟ್ ಪ್ರೋಸೆಸ್ ಯು ಮಸ್ಟ್ ಅಂಡರ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮಿನ್ ಬೈ ಥರ್ಮೈಟ್ ಪ್ರೋಸೆಸ್ ಸೊ ವಾಟ್ ಎಕ್ಸಾಕ್ಟ್ಲಿ ವಿಲ್ ಹ್ಯಾಪನ್ ಇನ್ ದ ಥರ್ಮೈಟ್ ಪ್ರೋಸೆಸ್ ಯಾಕೆ ಐರನ್ ತ್ರೀನ ಯೂಸ್ ಮಾಡ್ತಾರೆ ಇದೆಲ್ಲ ನಿಮಗೆ ಗೊತ್ತಿರಬೇಕು ವಾಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಐರನ್ ತ್ರೀ ಆ್ಯಂಡ್ ಐರನ್ ಟೂ ಆಲ್ ದೀಸ್ ಥಿಂಗ್ಸ್ ಆರ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಯು ಮಸ್ಟ್ ನೋ ಅರ್ವೈಸ್ ನೀವು ಏನು ಮಾಡ್ಬಿಡ್ತೀರಾ ಅಂದರೆ ಎರಡೂ ಆಪ್ಷನ್ ಸಿಮಿಲರ್ ಆಗಿರೋದ್ರಿಂದ ಯು ಮಟ್ಟು ಗೆಟ್ ಕನ್ಫ್ಯೂಸ್ಡ್ ಸೊ ಆ ರೀತಿಯಾಗುವಂತ ಚಾನ್ಸಸ್ ಇರುತ್ತೆ ಸೊ ಹಿಯರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಐರನ್ ತ್ರೀ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಪೌಡರ್ ಈಸ್ ಇಗ್ನೈಟೆಡ್ ಟು ಗೆಟ್ ದ ಮೋಲ್ಟನ್ ಐರನ್ ವೇರ್ ಇನ್ ದ ಥರ್ಮೈಟ್ ಪ್ರೊಸೆಸ್ ಓಕೆ ನಾವು ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿ

ಝಿಂಕ್ ಆಗಿರ್ಬೋದು ಸೊ ದೇರ್ ಆರ್ ವೆರೈಟಿ ಆಫ್ ಪ್ರಾಸೆಸ್ ಓಕೆ ಸೊ ಇಲ್ಲಿ ಗ್ಯಾಲ್ವನೈಸೇಷನ್ ಅಂದರೆ ಅಪ್ಲಾಯಿಂಗ್ ತಿನ್ ಕೋಟ್ ಆಫ್ ಜಿಂಕ್ ಟು ಪ್ರೊಟೆಕ್ಟ್ ದ ಮೆಟಲ್ ಸೊ ಇಲ್ಲಿ ಐರನ್ಗೆ ಐರನ್ಗೆ ಏನು ಮಾಡ್ತಾರೆ ತಿನ್ ಕೋಟ್ ಆಫ್ ಜಿಂಕ್ನ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ರಸ್ಟ್ ಆಗೋದ್ರಿಂದ ಅವರು ಅವಾಯ್ಡ್ ಮಾಡಬಹುದು ಸೊ ಗ್ಯಾಲ್ವನೈಸೇಷನ್ ಸ್ಟೇಟ್ಮೆಂಟ್ ಇದೆ ಅದು ಓಕೆ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ಸ್ ಸಿ ಝಿಂಕ್ ದೇ ವಿಲ್ ನಾಟ್ ಅಪ್ಲೈ ಗ್ಯಾಲಿಯಂ ಅಲ್ಯೂಮಿನಿಯಂ ಆರ್ ದ ಸಿಲ್ವರ್ ಟು ಪ್ರೊಟೆಕ್ಟ್ ದ ಮೆಟಲ್ ಬೈ ರಸ್ಟಿಂಗ್ ಓಕೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಜಿಂಕ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಎಸ್ ಕಾಪರ್ ಆಬ್ಜೆಕ್ಟ್ಸ್ ಲೂಸಸ್ ದೇರ್ ಶೈನ್ ಫ್ರಮ್ ದ ಗ್ರೀನ್ ಕೋಟಿಂಗ್ ಆಫ್ ಅಂತ ಕೇಳ್ತಿದ್ದಾರೆ ನೋಡಿ ಸೊ ಆಪ್ಷನ್ಸ್ನ ನೋಡಿ ಕಾಪರ್ ಆಕ್ಸೈಡ್ ಕಾಪರ್ ಹೈಡ್ರೋಕ್ಸೈಡ್ ಆ್ಯಂಡ್ ಕಾಪರ್ ಆಕ್ಸೈಡ್ ಕಾಪರ್ ಸಲ್ಫೇಟ್ ಆ್ಯಂಡ್ ಕಾಪರ್ ಕ್ಲೋರೈಡ್ ಸಿ ಕಾಪರ್ನ ನಾವು ಯಾವಾಗ ಎಕ್ಸ್ಪೋಸ್ ಮಾಡ್ತೀವಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಸೊ ಇಟ್ ವಿಲ್ ಲೂಸ್ ಇಟ್ಸ್ ಶೈನಿ ನೇಚರ್ इट इस बिकॉज आफ दार्मेन आफ् का कॉपर फार्मे का आक्सइडार्मे ओके सो कारबन डईआक्सईड जो डांप एयर जो रियाक्ट आगते एंड मोरोवर् ग्रीन कलर कोटिंग कूड़ा फार्मे सो दट इस कॉबोनेट ओके सो इलेक्ट्रे का लूसींग इट्स अ शैनी नेचर ऐनकोस्कर इट इस बिकाज फार्मेशन आफ्पर आक्सई अंडर्स्टैंड सो हियर् द रईट आंसर इसशन ए कापर आक्सईड ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಎಸ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್ ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲಾಕ್ ಆಫ್ಟರ್ ಸಮ್ ಟೈಮ್ ವೆನ್ ದೇ ಆರ್ ಎಕ್ಸ್ಪೋಸ್ಡ್ ಇನ್ ದ ಏರ್ ದಿಸ್ ಈಸ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ವಿತ್ ಡ್ಯಾಶ್ ಇನ್ ಏರ್ ಟು ಫಾರ್ಮ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ ಈಗ ಸಿಲ್ವರ್ ಆರ್ಟಿಕಲ್ಸ್ ನಾವು ಹೊರಗಡೆ ಇಟ್ಟಾಗ ಏನಾಗುತ್ತೆ ಸೊ ಒಂದು ಟೂ ಟು ತ್ರೀ ಡೇಸ್ ಆದ್ಮೇಲೆ ಏನಾಗುತ್ತೆ ಇಟ್ ವಿಲ್ ರಿಯಾಕ್ಟ್ ವಿತ್ ಫ್ಯೂ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಸೊ ಅದರಿಂದ ಏನಾಗುತ್ತೆ ಯು ಕ್ಯಾನ್ ಸಿ ಅ ಬ್ಲ್ಯಾಕ್ ಕಲರ್ ಕೋಟಿಂಗ್ ಇಸ್ ಫಾರ್ಮ್ಡ್ ಆನ್ ದ ಸಿಲ್ವರ್ ಸೊ ಹಾಗಾದ್ರೆ here the silver is reacting with what? and what does it form and then you see silver reacts with the sulfur please note it silver is reacting with the sulfur present in the air and as a result of it in formagatain silver sulfide form. it reacts with the sulfur and it forms the silver sulfide so that is silver vessels silver articles we can see that the articles become black because it is reacting with the sulfur understand so four options are daga option a is right answer sulfur anta is second option but chloride form agodilla so you cannot consider b option c nodi carbon dioxide and sulfide anta no that is also not right and none of the abona ni choose agala because there is right answer it is reacting with the sulfur and as a result of it it will form silver sulfide so option a is the right answer let us go for the next question so next question nodi yes ಇನ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಕ್ಯಾಥೋಡ್ ಈಸ್ ಮೇಡಪ್ ಆಫ್ ಅಂತ ಕೇಳ್ತಾ ಇದ್ದಾರೆ ಸಿ ದ ಮೆಟಲ್ಸ್ ವಿಚ್ ಕಮ್ ಅಂಡರ್ ಹೈ ರಿಯಾಕ್ಟಿವಿಟಿ ಸೀರೀಸ್ ವಿಲ್ ಬಿ ರಿಫೈನ್ಡ್ ಬೈ ಯೂಸಿಂಗ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಪ್ರೊಸೆಸ್ ಸೊ ನಿಮ್ಮೆಲ್ರಿಗೂ ಗೊತ್ತಿದೆ ಅನ್ಕೋತೀನಿ ಲೆಸನ್ಸ್ ಎಲ್ಲ ಮಾಡಬೇಕಾದ್ರೆ ನಾನು ಹೇಳಿದೆ ಸೊ ಲೋ ರಿಯಾಕ್ಟಿವಿಟಿ ಸೀರೀಸ್ ಹೈ ರಿಯಾಕ್ಟಿವಿಟಿ ಸೀರೀಸ್ ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಇದನ್ನೆಲ್ಲ ನಾವು ಓದ್ಕೊಳ್ತಾ ಬಂದಾಗ ಯಾವ ಮೆಟಲ್ಸ್ ಹೈ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಬರುತ್ತೆ ಸೊ ಅಂಥ ಮೆಟಲನ್ನು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಮುಖಾಂತರ ನಾವು ಏನು ಮಾಡ್ತೀವಿ ರಿಫೈನ್ ಮಾಡ್ತೀವಿ ಸೊ ಈ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಗಬೇಕಾದ್ರೆ ಏನಾಗುತ್ತೆ ಸೊ ಆನೋಡ್ ವಿಲ್ ಬಿ ದ ಇಂಪ್ಯೂರ್ ಮೆಟಲ್ ಖ್ಯಾಥೋಡ್ ವಿಲ್ ಬಿ ದ ಪ್ಯೂರ್ ಮೆಟಲ್ ಅಂಡರ್ಸ್ಟ್ಯಾಂಡ್ ಆ್ಯನೋಡ್ ಏನಾಗಿರುತ್ತೆ ಇಂಪ್ಯೂರ್ ಮೆಟಲ್ ಆಗಿರುತ್ತೆ ಖ್ಯಾತೋಡ್ ಪ್ಯೂರ್ ಮೆಟಲ್ ಆಗುತ್ತೆ ಓಕೆ ಇಲ್ಲಿ ಕೇಳ್ತಾ ಇದ್ದಾರೆ ಕ್ಯಾಥೋಡ್ ಇಸ್ ಮೇಡ್ ಅಪ್ ಆಫ್ ವಾಟ್ ಅಂತ ಆಪ್ಷನ್ಸ್ನ ನೋಡಿ ಪ್ಯೂರ್ ಮೆಟಲ್ ಇಂಪ್ಯೂರ್ ಮೆಟಲ್ ಅಲಾಯ್ ಮೆಟಾಲಿಕ್ ಸಾಲ್ಟ್ ಅಂತ ಇದೆ ಸೊ ಈ ನಾಲ್ಕು ಆಪ್ಷನ್ ಅನ್ನು ನೋಡಿದಾಗ ಈಗಷ್ಟೇ ನಾನು ನಿಮಗೆ ಹೇಳಿದೆ ಖ್ಯಾಥೋಡ್ ಇಸ್ ದ ಪ್ಯೂರ್ ಮೆಟಲ್ ಸೊ ವಾಟ್ ಅಬೌಟ್ ಆನೋರ್ ಆನೋಡ್ ಹಾಗಾದ್ರೆ ಆನೋಡ್ ಇಸ್ ಅ ಇಂಪ್ಯೂರ್ ಮೆಟಲ್ ಆಗಿದೆ ಓಕೆ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬಿಕಾಸ್ ಇಟ್ ಈಸ್ ಅ ಪ್ಯೂರ್ ಮೆಟಲ್ ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಎಸ್ ವಾಟ್ ವುಡ್ ಯು ಅಬ್ಸರ್ವ್ ವೆನ್ ಜಿಂಕ್ ಈಸ್ ಆಡೆಡ್ ಟು ಅ ಸಲ್ಯೂಷನ್ ಆಫ್ ಐರನ್ ಸಲ್ಫೇಟ್ ಚೂಸ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ ಯಾವಾಗ ನಾವು ಐರನ್ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟ್ ಅಂತ ಹೇಳ್ತೀವಿ ಇದಕ್ಕೆ ಆಡ್ ಮಾಡ್ತೀವಿ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸೊ ಯಾವಾಗ ಜಿಂಕನ್ನು ಫೆರಸ್ ಸಲ್ಫೇಟ್ಗೆ ಆ್ಯಡ್ ಮಾಡ್ತೀವಿ ಏನಾಗುತ್ತೆ ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ವಿಲ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂಡರ್ಸ್ಟ್ಯಾಂಡ್ ಸೊ ಇಲ್ಲಿ ಏನಾಗುತ್ತೆ ಜಿಂಕ್ ಜಿಂಕ್ ಐರನ್ ಸಲ್ಫೇಟಲ್ಲಿರುವಂಥ ಒಂದು ಐರನ್ ಎಫ್ ಇ ಅಂದರೆ ಐರನ್ ಸೊ ಐರನನ್ನು ಏನು ಮಾಡುತ್ತೆ ಡಿಸ್ಪ್ಲೇಸ್ ಮಾಡುತ್ತೆ ಆಸ್ ಅ ರಿಸಲ್ಟ್ ಆಫ್ ಇಟ್ ಜಿಂಕ್ ಸಲ್ಫೇಟ್ ಫಾರ್ಮ್ ಆಗುತ್ತೆ ಝೆ ಎನ್ ಎಸ್ ಓ ಫೋರ್ ಫಾರ್ಮ್ ಆಗುತ್ತೆ ಆ್ಯಂಡ್ ಐರನ್ ವಿಲ್ ಬಿ ಡಿಸ್ಪ್ಲೇಸ್ಡ್ ಅಂಡರ್ಸ್ಟ್ಯಾಂಡ್ ಸೊ ಇಟ್ ಇಸ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಾಗುತ್ತೆ ಜಿಂಕ್ ಬೀಂಗ್ ಮೋರ್ ರಿಯಾಕ್ಟಿವ್ ಮೆಟಲ್ ಇಟ್ ಡಿಸ್ಪ್ಲೇಸಸ್ ದ ಐರನ್ ಫ್ರಮ್ ಐರನ್ ಸಲ್ಫೇಟ್ ಸೊಲ್ಯೂಷನ್ ಸೊ ದೇರ್ ಬಾಯ್ ಇಟ್ ವಿಲ್ ಫಾರ್ಮ್ ಜಿಂಕ್ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಫಾರ್ಮ್ ಆಗುತ್ತೆ ಐರನ್ ಡಿಸ್ಪ್ಲೇಸ್ ಆಗುತ್ತೆ ಈ ಎಲ್ಲ ಆಪ್ಷನ್ಸನ್ನು ನೋಡ್ತಾ ಬನ್ನಿ ಈ ಎಲ್ಲ ಆಪ್ಷನ್ಸನ್ನು ನೋಡ್ತಾ ಬಂದರೆ ನಿಮಗೆ ಆಪ್ಷನ್ ಎ ರೈಟ್ ಆಗಿದೆ ಬಿಕಾಸ್ ಸೆಕೆಂಡ್ ಆಪ್ಷನಲ್ಲಿ ಜಿಂಕ್ ಗೆ ರಿಲೇಟೆಡ್ ಆಗಿರುವಂಥ ಆನ್ಸರ್ ಪ್ರಾಡಕ್ಟಲ್ಲಿ ಇಲ್ಲ ಈವನ್ ದ ಥರ್ಡ್ ಆ್ಯಂಡ್ ಈವನ್ ದ ಫೋರ್ತ್ ಏನಾಗುತ್ತೆ ಜಿಂಕ್ ಸಲ್ಫೇಟ್ ಪ್ರಾಡಕ್ಟ್ ಸೈಡಲ್ಲಿ ಇಲ್ಲ so you can observe that okay so here the right answer is option a because zinc sulfate is formed along with the displacement of iron so now let us go for the next question yes next question nodi an element x is a soft and can be cut with the help of knife it is very reactive to air and cannot be kept open in the air it reacts vigorously with water identify the element from the following and the so ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ಏನಾಗುತ್ತೆ ಆ ಒಂದು ಎಲಿಮೆಂಟ್ನ ನಾವು ಈಸಿಯಾಗಿ ಕಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ನೈಫ್ ಹಾಗೂ ಅದು ಹೈಲಿ ರಿಯಾಕ್ಟಿವ್ ಮೆಟಲ್ ಎಕ್ಸ್ಪೋಸ್ ಮಾಡಿದ್ರೆ ಏರ್ಗೆ ಏನಾಗುತ್ತೆ ಫೈರ್ ಕ್ಯಾಚ್ ಮಾಡುವಂಥ ಒಂದು ಸಿಚುವೇಶನ್ಸ್ ಕೂಡ ಅರೈಸ್ ಆಗುತ್ತೆ ವಾಟರ್ಗೆ ಹಾಕಿದಾಗ ತುಂಬ ಫಾಸ್ಟ್ ಆಗಿ ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ ಸೊ ಹಾಗಾದರೆ ಆ ಮೆಟಲ್ ಯಾವುದು ಅಂತ ಕೇಳ್ತಾ ಇದೆ ಐ ಹೋಪ್ ಯು ನೋ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಸೊ ಮೆಟಲ್ಸ್ನ ನೋಡಿ ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಸೋಡಿಯಂ ಫಾಸ್ಫರಸ್ ಅಂತ ಇದೆ ಓಕೆ ಸೊ ಈ ಇಷ್ಟು ಆಪ್ಷನ್ಸ್ನ ನೋಡಿದಾಗ ದ ಮೆಟಲ್

ಎಸ್ ಇನ್ ದ ಗಿವನ್ ರಿಯಾಕ್ಷನ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ರಿಯಾಕ್ಟಿಂಗ್ ವಿತ್ ದ ಸೋಡಿಯಂ ಹೈಡ್ರೋಕ್ಸೈಡ್ ಸೊ ದೆನ್ ವಾಟ್ ಈಸ್ ದ ಪ್ರಾಡೆಕ್ಟ್ ಫಾರ್ಮ್ ಯು ಆರ್ ಟು ಫೈಂಡ್ ಔಟ್ ಸೊ ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗ್ತಾ ಸೋಡಿಯಂ ಹೈಡ್ರೋಕ್ಸೈಡ್ ಜೊತೆ ಫಾರ್ಮ್ ಆಗ್ತಾ ಇದೆ ಸೊ ವಾಟ್ ಇಸ್ ದಟ್ ಎಲಿಮೆಂಟ್ ಫಾರ್ಮ್ ಎಕ್ಸ್ ಆರ್ ಎಲಿಮೆಂಟ್ ಯಾವುದೋ ಒಂದು ಫಾರ್ಮ್ ಆಗುತ್ತೆ ವಾಟ್ ಇಸ್ ಅಟ್ ಎಕ್ಸ್ ಎಲಿಮೆಂಟ್ ಅಂತ ನೀವು ಐಡೆಂಟಿಫೈ ಮಾಡಬೇಕು

ಎನ್ ಎ ತ್ರೀ ಎ ಎಲ್ ಅಂತ ನಮ್ಗೆ ಯಾವುದು ಫಾರ್ಮುಲಾ ಇಲ್ಲ ಎನ್ ಎ ಟು ಓ ತ್ರೀ ಅಥವಾ ಎನ್ ಎ ಎ ಎಲ್ ಟು ಓ ತ್ರೀ ಅಂತ ಇಲ್ಲ ಎನ್ ಎ ಟು ಸಿ ಓ ತ್ರೀ ಅಂತ ಇದೆ ಸೋಡಿಯಂ ಬೈ ಬೈಕಾರ್ಬೋನೇಟ್ ಓಕೆ ಸೊ ಇಲ್ಲಿ ನಮಗೆ ಫಾರ್ಮ್ ಆಗಿರೋದು ಸೋಡಿಯಂ ಅಲ್ಯುಮಿನೇಟ್ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸೊ ಬಿಕಾಸ್ ಇಟ್ ಈಸ್ ದ ಫಾರ್ಮುಲಾ ಆಫ್ ಸೋಡಿಯಂ ಅಲ್ಯೂಮಿನೇಟ್ ಸೊ ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಎಸ್ ಓಕೆ ವಿಚ್ ಒನ್ ಆಫ್ ದ ಗಿವನ್ ಮೆಟಲ್ಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ದ ಕೋಲ್ಡ್ ವಾಟರ್ ಆಸ್ ವೆಲ್ ಆಸ್ ಹಾಟ್ ವಾಟರ್ ಅಂತ ಕೇಳ್ತಿದ್ದಾರೆ ಸಿ ಕೆಳಗಡೆ ಕೊಟ್ಟಿರುವಂತಹ ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವ ಎಲಿಮೆಂಟ್ ಕೋಲ್ಡ್ ಹಾಗೂ ಹಾಟ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗಲ್ಲ ಆಪ್ಷನ್ಸ್ನ ನೋಡಿ ಐರನ್ ಐರನ್ ಕೋಲ್ಡ್ ವಾಟರ್ ಜೊತೆನೂ ರಿಯಾಕ್ಟ್ ಆಗಲ್ಲ ಹಾಟ್ ವಾಟರ್ ಜೊತೆನೂ ರಿಯಾಕ್ಟ್ ಆಗಲ್ಲ ಇಟ್ ಇಸ್ ನಾಟ್ ಸೋ ಹೈಲಿ ರಿಯಾಕ್ಟಿವ್ ಇನ್ನು ಸೋಡಿಯಂ ಜಸ್ಟ್ ನಾವು ಏರ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ ರಿಯಾಕ್ಟ್ ಆಗುತ್ತೆ ಇಟ್ ರಿಯಾಕ್ಟ್ಸ್ ವಿತ್ ಏರ್ ಕೋಲ್ಡ್ ವಾಟರ್ ಅಲ್ಲಿ ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ ಹಾಟ್ ವಾಟರ್ ಅಲ್ಲಿ ಇನ್ನೂ ಹೆಚ್ಚು ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ ನೆಕ್ಸ್ಟ್ ಮೆಗ್ನೀಷಿಯಮ್ ಸಿ ಮೆಗ್ನೀಷಿಯಮ್ ಏನಾಗುತ್ತೆ ಹಾಟ್ ವಾಟರಲ್ಲಿ ರಿಯಾಕ್ಟ್ ಆಗುತ್ತೆ ಇಟ್ ರಿಲೀಸ್ ಸಮ್ ಇನ್ ದ ಹಾಟ್ ವಾಟರ್ ವಾಟ್ ಅಬೌಟ್ ಕ್ಯಾಲ್ಶಿಯಂ ಕ್ಯಾಲ್ಷಿಯಂ ಕೂಡ ಏನಾಗುತ್ತೆ ಇಟ್ ರಿಯಾಕ್ಟ್ಸ್ ವಿತ್ ದ ಕೋಲ್ಡ್ ವಾಟರ್ ಸೊ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಹೈಡ್ರೋಜನ್ ರಿಲೀಸ್ ಮಾಡುತ್ತೆ ಅಂಡರ್ಸ್ಟ್ಯಾಂಡ್ ಸೊ ಅಮಾಂಗ್ ದ ಫೋರ್ ಆಪ್ಷನ್ ಯಾವುದು ಕೋಲ್ಡ್ ಅಂಡ್ ಹಾಟರ್ ವಾಟರ್ ಎರಡು ಜೊತೆಗೂ ಕೂಡ ರಿಯಾಕ್ಟ್ ಆಗಲ್ಲ ಅಂದರೆ ದಟ್ ಈಸ್ ಆಪ್ಷನ್ ಎ ಐರನ್ ಐರನ್ ಡಸ್ ನಾಟ್ ರಿಯಾಕ್ಟ್ ವಿತ್ ದ ಕೋಲ್ಡ್ ಆಸ್ ವೆಲ್ ಆಸ್ ದ ಹಾಟ್ ವಾಟರ್ ಓಕೆ ಸೊ ನಾವ್ ಇಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ವಿಚ್ ಒನ್ ಆಫ್ ದ ಗಿವನ್ ಪ್ರಾಪರ್ಟೀಸ್ ಇಟ್ ಈಸ್ ನಾಟ್ ಜನರಲಿ ಎಕ್ಸಿಬಿಟೆಡ್ ಬೈ ದ ಅಯೋನಿಕ್ ಕಾಂಪೌಂಡ್ಸ್ ಸೊ ಇಲ್ಲಿ ನಾಲ್ಕು ಪ್ರಾಪರ್ಟಿ ಕೊಟ್ಟಿದ್ದಾರೆ ಈ ನಾಲ್ಕು ಪ್ರಾಪರ್ಟಿಯಲ್ಲಿ ಯಾವುದು ಅಯೋನಿಕ್ ಕಾಂಪೌಂಡ್ ನ ಪ್ರಾಪರ್ಟಿ ಅಲ್ಲ ಓಕೆ ಫಸ್ಟ್ ಆಪ್ಷನ್ ನೋಡಿ ಸಾಲಿಬಿಲಿಟಿ ಇನ್ ವಾಟರ್ ಅಯೋನಿಕ್ ಕಾಂಪೌಂಡ್ಗೆ ನಿಮಗೆ ಸಾಲ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಲೆಸನ್ಸ್ ಮಾಡುವಾಗ ಸಾಲ್ಟ್ ವಾಟರ್ ಗೆ ಹಾಕಿದ್ರೆ ಕರಗತ್ತಲ್ವಾ ಸೊ ಇಟ್ ಈಸ್ ಸಾಲಿಬಲ್ ಇನ್ ವಾಟರ್ ಸೊ ಫಸ್ಟ್ ಆಪ್ಷನ್ ಅಯೋನಿಕ್ ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಆಗುತ್ತೆ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಐನಿಕ್ ಕಾಂಪೌಂಡ್ ಸೆಕೆಂಡ್ ಆಪ್ಷನ್ ನೋಡಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ ದ ಸಾಲಿಡ್ ಸ್ಟೇಟ್ ಈಗ ಸಾಲ್ಟ್ಗೆ ನಾವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಐನಿಕ್ ಕಾಂಪೌಂಡ್ಸ್ ಓನ್ಲಿ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಸ್ಟೇಟ್ ಬಟ್ ನಾಟ್ ಇನ್ ದ ಸಾಲಿಡ್ ಸ್ಟೇಟ್ ಸೊ ಆಪ್ಷನ್ ಬಿ ನಾಟ್ ರೈಟ್ ನೆಕ್ಸ್ಟ್ ಸಿ ನೋಡಿ ಐನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಹೈ ಬಾಯ್ಲಿಂಗ್ ಪಾಯಿಂಟ್ ಅದರಿಂದನೇ ನಾವು ಸಾಲ್ಟ್ನ ಎಷ್ಟೇ ಹೊತ್ತು ಬಿಸಿ ಮಾಡಿದ್ರು ಏನಾಗುತ್ತೆ ಇಟ್ ವಿಲ್ ನಾಟ್ ಮೆಲ್ಟ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ ಆಪ್ಷನ್ ಡಿ ಈಗ ತಾನೇ ಹೇಳಿದೆ electrical conductivity in the molten state and ionic compounds conducts electricity in the molten state and the artha okay so among the four options, option a option c option d imuru options koda they are the properties of ionic compound but option b is not the property of ionic compound because it does not conduct the electricity in the solid state okay so now let us go for the next question yes next question Odi. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಮೆಟಲ್ ಎಕ್ಸಿಸ್ಟ್ ಇನ್ ದೇರ್ ನೇಟಿವ್ ಸ್ಟೇಟ್ ಇನ್ ನೇಚರ್ ಅಂತ ಕೇಳ್ತಾ ಇದಾರೆ ಈಗ ಮೆಟಲ್ ಸಪೋಸ್ ನೇಟಿವ್ ಸ್ಟೇಟ್ನಲ್ಲಿ ಎಕ್ಸಿಸ್ಟ್ ಆಗಬೇಕು ಅಂದರೆ ಆ ಮೆಟಲ್ ತುಂಬಾ ಹೈಲಿ ರಿಯಾಕ್ಟಿವ್ ಆಗಿರಲ್ಲ ಸೊ ನೀವು ಆಸ್ ಐ ಟೋಲ್ಡ್ ಲೋ ರಿಯಾಕ್ಟಿವಿಟಿ ಮಿಡಲ್ ರಿಯಾಕ್ಟಿವಿಟಿ ಹೈ ರಿಯಾಕ್ಟಿವಿಟಿ ನೋಡಿದಾಗ ಸೋಡಿಯಂ ಫಾರ್ ಎಕ್ಸಾಂಪಲ್ ಹೈ ರಿಯಾಕ್ಟಿವ್ ಮೆಟಲ್ ಸೊ ಜಸ್ಟ್ ಇಟ್ ಇಸ್ ಎಕ್ಸ್ಪೋಸ್ ಟು ದ ಅಟ್ಮಾಸ್ಪಿರಿಕ್ ಏರ್ ಏನಾಗುತ್ತೆ ಇಟ್ ವಿಲ್ ರಿಯಾಕ್ಟ್ ಸೊ ಆಪ್ಷನ್ಸ್ ನೋಡಿ ಗೋಲ್ಡ್ ಆಗಿರ್ಬೋದು ಸೋಡಿಯಂ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಈ ಮೂರೂ ಕೂಡ They come under high reactivity series. So Muru they won't exist in their native state. Option A: Gold is a least reactive metal. So it exists in the low reactivity series. Metals ali no other is a low reactivity series So here the gold exists in its native state. Gold in its native state exists So the right answer here is option A: gold exists in the native state. So, this is all about the metals and non-metals lesson. So, now we will focus towards the carbon and its compounds lesson. Okay. So, carbon and its compounds, plan day six na plan. So, even to day six day five na now skip. This e sessionally complete Madhivi. So, you get day six plan focus. Maadana. Yes? Day six plan first question. So question no Carbon in all its allotropic form burns in oxygen to give carbon dioxide, water, heat, and light. ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಅಂತ ಕೇಳ್ತಿದ್ದಾರೆ ಆಪ್ಷನ್ಸ್ ನೋಡಿ ಕಾಂಬಿನೇಷನ್ ರಿಯಾಕ್ಷನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕಂಬರ್ಷನ್ ರಿಯಾಕ್ಷನ್ ಅಡಿಷನ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ ವಾಟ್ ಈಸ್ ಮೀನ್ ಬೈ ಕಾಂಬಿನೇಷನ್ ರಿಯಾಕ್ಷನ್ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು ಸಿ ಹಿಯರ್ ಟೂ ರಿಯಾಕ್ಟೆಂಟ್ಸ್ ಕಂಬೈನ್ಡ್ ಟು ಫಾರ್ಮ್ ಅ ಸಿಂಗಲ್ ಪ್ರಾಡೆಕ್ಟ್ ಸೊ ಮೇಲೆ ಇರುವಂತಹ ಸ್ಟೇಟ್ಮೆಂಟ್ ಇದಕ್ಕೆ ರಿಲೇಟೆಡ್ ಆಗಿಲ್ಲ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಲೋರಿನ್ ಏನು ಮಾಡುತ್ತೆ ಹೈಡ್ರೋಜನ್ ಆಟಮ್ನ ಒನ್ ಬೈ ಒನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಸೊ ಅದನ್ನು ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಸೊ ಇದು ಕೂಡ ಅಬೌವ್ ಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಇನ್ನು ಕಂಬರ್ಷನ್ ರಿಯಾಕ್ಷನ್ ಎಸ್ ಕಂಬರ್ಷನ್ ರಿಯಾಕ್ಷನ್ ಅಂದರೆ ಏನು ಅಂದರೆ ಸಿ ಕಂಬರ್ಷನ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ವೇರ್ ಕಾರ್ಬನ್ ಇನ್ ಆಲ್ ಇಟ್ಸ್ ಎಲೋಟ್ರೋಪಿಕ್ ಫಾರ್ಮ್ ದ ಬರ್ನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ಗಿವ್ ದ ಫಾಲೋಯಿಂಗ್ ಪ್ರಾಡಕ್ಟ್ ಸೊ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಹೀಟ್ ಅಂಡ್ ಲೈಟ್ ರಿಲೀಸ್ ಆಗುತ್ತೆ

ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನ ಪ್ರಾಪರ್ಟೀಸ್ ಗೊತ್ತಿದೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನ ಪ್ರಾಪರ್ಟೀಸ್ ಕೂಡ ನಿಮಗೆ ಗೊತ್ತಿದೆ ಓಕೆ ಈಗ ಸ್ಯಾಚುರೇಟೆಡ್ ಅನ್ನ ನೋಡಿದ್ರೆ ಏನಾಗುತ್ತೆ ಸೊ ದೇ ಹ್ಯಾವ್ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಕಾರ್ಬನ್ ಐಟಮ್ ರೈಟ್ ಸೊ ಎಕ್ಸಾಂಪಲ್ ಆಲ್ಕೇನ್ಸ್ ಸೊ ದೇ ಬರ್ನ್ ಟು ಬ್ಲೂ ಫ್ಲೇಮ್ ಓಕೆ ಸೊ ದೀಸ್ ಆರ್ ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ಸ್ಯಾಚುರೇಟೆಡ್ ಆಪ್ಷನ್ಸ್ನ ನೋಡ್ತಾ ಬನ್ನಿ ಸೊ ಏನು ಕೇಳ್ತಾ ಇದ್ದಾರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಮಿಲ್ ಜನರಲಿ ಬರ್ನ್ ಟು ಗೀವ್ ಅಂತ ಕೇಳ್ತಾ ಇದ್ದಾರೆ ಸೊ ಬ್ಲೂ ಫ್ಲೇಮ್ ಕೊಡುತ್ತಾ ರೆಡ್ ಫ್ಲೇಮ್ ಕೊಡುತ್ತಾ ಆರೆಂಜ್ ಫ್ಲೇಮ್ ವಿತ್ ಅ ಸ್ಮೋಕ್ ರಿಲೀಸ್ ಆಗುತ್ತಾ ಎಲ್ಲೋ ಫ್ಲೇಮ್ ವಿತ್ ದ ಲಾಟ್ಸ್ ಆಫ್ ಸ್ಮೋಕ್ ರಿಲೀಸ್ ಆಗುತ್ತಾ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಹೈಡ್ರೋ ಹೈಡ್ರೋಕಾರ್ಬನ್ ಏನಾಗುತ್ತೆ ಕಂಪ್ಲೀಟ್ ಕಂಬಷನ್ ಆಗಲ್ಲ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ಏನಾಗಲ್ಲ ಕಂಪ್ಲೀಟ್ ಕಂಬನ್ ಆಗೋದಿಲ್ಲ ಸೊ ಯಾವಾಗ ಕಂಪ್ಲೀಟ್ ಕಂಬಷನ್ ಆಗೋಲ್ಲ ಅವಾಗ ಏನಾಗುತ್ತೆ ಸೊ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ದೇ ಬರ್ನ್ ಟು ಗಿವ್ ಎಲ್ಲೋ ಫ್ಲೇಮ್ ವಿತ್ ಲಾಟ್ಸ್ ಆಫ್ ಸ್ಮೋಕ್ ಸೊ ಅದರಿಂದಾನೇ ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡಿರಬಹುದು ಕಿಚನ್ ಅಲ್ಲಿ

ನೇಮ್ ದ ಕ್ಯಾಟಲಿಸ್ಟ್ ಯೂಸ್ಡ್ ಇನ್ ದ ಅಡಿಷನ್ ರಿಯಾಕ್ಷನ್ ಅಂತ ಕೇಳ್ತಿದ್ದಾರೆ ಅಡಿಷನ್ ರಿಯಾಕ್ಷನ್ ಬಗ್ಗೆ ಈಗ ತಾನೇ ನಾನು ನಿಮಗೆ ಹೇಳಿದೆ ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಬಟ್ ಈ ಒಂದು ರಿಯಾಕ್ಷನ್ ಆಗಬೇಕಾದ್ರೆ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಸೊ ಯಾವ ಕ್ಯಾಟಲಿಸ್ಟ್ ಇರುತ್ತೆ ಅಂತ ಕೇಳ್ತಿದ್ದಾರೆ ಲುಕಡ್ ಆಪ್ಷನ್ಸ್ ನಿಕಲ್ ಆರ್ ಪ್ಯಾಲಡಿಯಂ ಸಿಲಿಕಾನ್ ಆರ್ ಪ್ಯಾಲಡಿಯಂ ನಿಕಲ್ ಆರ್ ಸಿಲಿಕಾನ್ ಆರ್ ಆಲ್ ದ ಎಬೋವ್ ಅಂತ ಕೇಳ್ತಾ ಇದ್ದಾರೆ ಸೊ ಆಪ್ಷನ್ಸ್ ನೋಡಿದಾಗ ಇಲ್ಲಿ ಬಂದು ಕ್ಯಾಟಲಿಸ್ಟ್ ಅಡಿಷನ್ ರಿಯಾಕ್ಷನ್ ಅಲ್ಲಿ ಯೂಸ್ ಮಾಡುವಂತ ಒಂದು ಕ್ಯಾಟಲಿಸ್ಟ್ ಬಂದು ನಿಕಲ್ ಆರ್ ಪ್ಯಾಲಾಡಿಯಂ ಸಿಲಿಕಾನ್ ಅಥವಾ ಪ್ಯಾಲಾಡಿಯಂ ಯೂಸ್ ಮಾಡಲ್ಲ ನಿಕಲ್ ಅಂಡ್ ಸಿಲಿಕಾನ್ ಅನ್ನು ಕೂಡ ಯೂಸ್ ಮಾಡೋದಿಲ್ಲ ಸೊ ನಿಕಲ್ ಅಥವಾ ಪೆಲಾಡಿಯಂ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ ವೆನ್ ದ ಅಡಿಶನ್ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್ ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಓಕೆ ನಾವ್ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿ ಡಿಟರ್ಜೆಂಟ್ಸ್ ಆರ್ ಅಂತ ಕೇಳ್ತಾ ಇದಾರೆ What are detergents? What are soaps? You must know. Okay. So, options the nodi. Sodium salts of sulfonic acids, calcium salts of chloride salts, sodium salts of chlorine salts, sodium salts of sulfate salts. I hope you guessed the right answer because it is a statement of detergent. Previous sessions, Right. So, here the detergents are the sodium salts of sulfonic acids. So, here the right answer is option.

ಸಿ ಟು ಅಂದರೆ ಟು ಕಾರ್ಬನ್ ಬರ್ಕೊಳ್ಳಿ ಸರೌಂಡೆಡ್ ಬೈ ಸಿಕ್ಸ್ ಹೈಡ್ರೋಜನ್ ಆಟಮ್ಸ್ ಬರ್ಕೊಳ್ಳಿ ಓಕೆ ಸೊ ಈಗ ಬರೀತಿದೀವಲ್ಲ ಸೊ ಬರೆದಾದ ಕೌಂಟ್ ಮಾಡಬೇಕು ಸಿ ಟು ಹೆಚ್ ಸಿಕ್ಸ್ ಸೊ ಎರಡು ಕಾರ್ಬನ್ ಮಧ್ಯೆ ಒನ್ ಕೋವಲೆಂಟ್ ಬಾಂಡ್ ಇದೆ ಆ್ಯಂಡ್ ಸಿಕ್ಸ್ ಹೈಡ್ರೋಜನ್ ಆಟಮ್ಗೂ ಒಂದೊಂದು ಕೋವಲೆಂಟ್ ಬಾಂಡ್ ಇದೆ ಸೊ ಟೋಟಲಿ ಹೌ ಹೌಮಿ ಕೋವಲೆಂಟ್ ಬಾಂಡ್ ಎಸ್ ಟೋಟಲಿ ಸೆವೆನ್ ಕೋವಲೆಂಟ್ ಬಾಂಡ್ಸ್ ಇದೆ ಓಕೆ ಸೊ ಇದೇ ರೀತಿ ನೀವು ಯಾವುದೇ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಕೊಡಲಿ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಡಲಿ ಎಷ್ಟು ಬಾಂಡ್ ಇದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಓಕೆ ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಎಸ್ ಕಾರ್ಬನ್ ಹ್ಯಾಸ್ ದ ವ್ಯಾಲ್ಯೂ ಆಫ್ ಫೋರ್ ಸೊ ಇಟ್ ಕ್ಯಾನ್ ಬೈಂಡ್ ಟು ಫೋರ್ ಅದರ್ ಕಾರ್ಬನ್ ಆಟಮ್ಸ್ ಆರ್ ದ ಆಟಮ್ಸ್ ಆಫ್ ಎನಿ ಅದರ್ ಮೋನೋವೆಲೆಂಟ್ ಕಂಪೌಂಡ್ ಆರ್ ಕಾಂಪೊನೆಂಟ್ ಸೊ ಈ ಪ್ರಾಪರ್ಟಿ ಆಫ್ ಕಾರ್ಬನ್ ಅನ್ನು ನಾವು ಏನಂತ ಕರಿತೀವಿ ಕಾರ್ಬನ್ಗೆ ಮೇನ್ ಆಗಿ ಟೂ ಪ್ರಾಪರ್ಟೀಸ್ ಇದೆ ದಟ್ ಇಸ್ ಅ ರೀಸನ್ ವಿ ಹ್ಯಾವ್ ಅ ಸಚ್ ಅ ಬಿಗ್ ಚಾಪ್ಟರ್ ಕಾಲ್ಡ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ವಾಟ್ ಇಸ್ ದ ಟ್ರೂ ಪ್ರಾಪರ್ಟಿ ದ ಫಸ್ಟ್ ಪ್ರಾಪರ್ಟಿ ಇಸ್ ಕ್ಯಾಟಿನೇಷನ್ ಆ್ಯಂಡ್ ಸೆಕೆಂಡ್ ಪ್ರಾಪರ್ಟಿ ಈಸ್ ಟೆಟ್ರಾವೆಲೆನ್ಸಿ ಕ್ಯಾಟಿನೇಷನ್ ಅಂದರೆ ಏನು ಸಿ ಕಾರ್ಬನ್ ಹ್ಯಾಸ್ ದ ಎಬಿಲಿಟಿ ಟು ಬಾಂಡ್ ವಿತ್ ದ ಅದರ್ ಕಾರ್ಬನ್ ಆಟಮ್ಸ್ ಸೊ ಇಟ್ ಕೆನ್ ಫಾರ್ಮ್ ದ ಲಾಂಗ್ ಚೈನ್ ಇಟ್ ಕೆನ್ ಫಾರ್ಮ್ ದ ಲಾಂಗ್ ಸ್ಟೇಟ್ ಚೈನ್ ಬ್ರಾಂಚಿಡ್ ಚೈನ್ ಸೈಕ್ಲಿಕ್ ಚೈನ್ ಇಟ್ ಕೆನ್ ಫಾರ್ಮ್ ಸೋ ಮೆನಿ ಟೈಪ್ಸ್ ಆಫ್ ಚೈನ್ಸ್ ಓಕೆ ಸೊ ಇದನ್ನು ಕ್ಯಾಟಿನೇಷನ್ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿನ ಕ್ಯಾಟಿನೇಷನ್ ಅಂತ ಹೇಳ್ತೀವಿ ಚೆಟ್ರಾವೆಲೆನ್ಸಿ ಅಂದರೆ ಏನು ಕಾರ್ಬನ್ಗೆ ಫೋರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಕಾರ್ಬನ್ಗೆ ಫೋರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಸೊ ಅದರಿಂದ ಏನಾಗುತ್ತೆ ಕಾರ್ಬನ್ ಕೆನ್ ಬೈಂಡ್ ಟು ಫೋರ್ ಅದರ್ ಕಾರ್ಬನ್ ಆಟಮ್ಸ್ ಕಾರ್ಬನ್ ಇನ್ನೂ ನಾಲ್ಕು ಕಾರ್ಬನ್ ಆಟಮ್ ಜೊತೆ ಬಾಂಡ್ ಮಾಡಬಹುದು ಅಥವಾ ಇಟ್ ಕೆನ್ ಆಲ್ಸೋ ಬಾಂಡ್ ವಿತ್ ದ ಆಟಮ್ಸ್ ಆಫ್ ಎನಿ ಅದರ್ ಮೋನೋವೆಲೆಂಟ್ ಕಾಂಪೊನೆಂಟ್ ಸೊ ಈ ಒಂದು ಪ್ರಾಪರ್ಟಿನ ಟೆಟ್ರಾ ಅಂದರೆ ಫೋರ್ ಓಕೆ ಈ ಒಂದು ಪ್ರಾಪರ್ಟಿ ಆಫ್ ಕಾರ್ಬನ್ ವಿ ವಿಲ್ ಕಾಲ್ ಇಟ್ ಆಸ್ ಐ ಹೋಪ್ ಯು ಆಲ್ ಗಾಟ್ ದ ಆನ್ಸರ್ ಇಟ್ ಈಸ್ ವೇಲೆನ್ಸಿ ಓಕೆ ಸೊ ಎಕ್ಸ್ಕವೇಷನ್ ಆಗಿರ್ಬೋದು ಕಾರ್ಬೊನೈಸೇಷನ್ ಆಗಿರ್ಬೋದು ಈ ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿಲ್ಲ ಸೊ ಕ್ಯಾಟಿನೇಷನ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ ನಿಮಗೆ ಸೊ ಇಲ್ಲಿ ಚೆಟ್ರಾ ವೆಲೆನ್ಸಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕಾರ್ಬನ್ ಈಸ್ ಓಕೆ ಸೊ ಲೆಟ್ ಗೋ ಫಾರ್ ದ ನೆಕ್ಸ್ಟ್ ಎಸ್ ನೆಕ್ಸ್ಟ್ ನೋಡಿ ಹೌ ಯು ನೇಮ್ ದ ಹೌದು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ನಾನು ಬರೀತೀನಿ ಸಿ ಎಚ್ ಥ್ರಿ ಸಿ ಎಚ್ ಟು ಬಿ ಆರ್ ಸೊ ಇಲ್ಲಿ ಫಸ್ಟ್ ನೀವೇನ್ ಮಾಡಬೇಕು ಯಾವುದು ಹ್ಯಾಲೋಜನ್ ಗ್ರೂಪ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಸಫಿಕ್ಸ್ ಅಲ್ಲಿ ಸಫಿಕ್ಸ್ ಅಲ್ಲಿರುವಂತಹ ಹ್ಯಾಲೋಜನ್ ಗ್ರೂಪ್ ಬಿ ಆರ್ ಬಿ ಆರ್ ಅಂದ್ರೆ ಬ್ರೋಮಿನ್ ಅಂತ ಓಕೆ ಸೊ ಹ್ಯಾಲೋಜನ್ಸ್ ಅಲ್ಲಿ ನಿಮಗೆ ಬ್ರೋಮೋ ಕ್ಲೋರೋ ಅಯೋಡೋ ಇದು ನಿಮಗೆ ಹ್ಯಾಲೋಜನ್ಸ್ ಬರುತ್ತೆ ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಸೊ ಈಗ ಬಿ ಆರ್ ಬದಲು ಐ ಇದ್ರೆ ಅದು ಅಯೋಡಿನ್ ಐ ಬದಲು ಸಿ ಎಲ್ ಇದ್ರೆ ಅದು ಕ್ಲೋರಿನ್ ಸೊ ಸಫಿಕ್ಸ್ ಅಲ್ಲಿ ನಿಮಗೆ ಏನಾಗಿದೆ ಬಿ ಆರ್ ಇದೆ ಇಲ್ಲಿ ಸಿ ಬಿ ಆರ್ ಇದ್ರೆ ನೀವೇನು ಮಾಡಬೇಕು ನೇಮ್ ಅಲ್ಲಿ ಬರಬೇಕಾದ್ರೆ ಈ ಬಿ ಆರ್ನ ಪ್ರಿಫಿಕ್ಸ್ ಮಾಡ್ಕೊಳ್ಬೇಕು ಬಿ ಆರ್ ಬ್ರೋಮಿನ ಏನ್ ಮಾಡ್ತೀರಾ ಬ್ರೋಮೋ ಮಾಡ್ತೀರಾ ಪ್ರಿಫಿಕ್ಸ್ ಅಲ್ಲಿ ಬ್ರೋಮೋ ಮಾಡ್ತೀರಾ ಆ್ಯಂಡ್ ನಾವು ನೀವು ಏನು ಮಾಡ್ತೀರಾ ಅಂದರೆ ಯು ವಿಲ್ ಕೌಂಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಕಾರ್ಬನ್ ಆಟಮ್ಸನ್ನು ಕೌಂಟ್ ಮಾಡಿ ಟೋಟಲಿ ಟೂ ಕಾರ್ಬನ್ ಆಟಮ್ಸ್ ಇದೆ ಸೊ ವರ್ಡ್ ರೂಟ್ ಏನಾಗುತ್ತೆ ಟೂ ಅಂದರೆ ಈತ್ ಆಗುತ್ತೆ ಸೊ ಬ್ರೋಮೋ ಇದೆ ಈತ್ ಇದೆ ಎರಡೂ ಕಂಬೈನ್ ಆದಾಗ ಏನಾಯಿತು ಬ್ರೋಮೋ ಈಥೇನ್ ಆಯಿತು ಸೊ ಒಂದೇ ಕಾರ್ಬನ್ ಇದ್ದಿದ್ರೆ ಬ್ರೋಮೋ ಮೀಥೇನ್ ಆಗ್ತಿತ್ತು ಅಂಡರ್ಸ್ಟ್ಯಾಂಡ್ ಸೊ ಇದು ಬ್ರೋಮೋ ಈಥೇನ್ ಸೊ ಬಿ ಆರ್ ಬದಲು ಸಿ ಎಲ್ ಇದ್ರೆ ಕ್ಲೋರೋ ಈಥೇನ್ ಓಕೆ ಸೊ ಸಿ ಎಲ್ ಬದಲು ಐ ಇದ್ರೆ ಅಯೋಡೋ ಈಥೇನ್ ನೋಡ್ಕೊಳ್ಬೇಕು ನೀವು ಅಲ್ಲಿ ಹ್ಯಾಲೋಜೋನ್ ಗ್ರೂಪ್ ನಂಬರ್ ಕಾಟ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ನೋಡಿಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ರೈಟ್ ಇಲ್ಲಿ ಅಂದ್ರೆ ಬ್ರೋಮೋ ಟು ಕಾರ್ಬನ್ ಕಾರ್ಬನ್ ಈತ್ ಸೊ ಇಟ್ ಇಸ್ ಬ್ರೋಮೋ ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನಾವ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ದೆಕ್ಸ್ಟ್ ನೋಡಿ ಎಸ್ ವಾಟ್ ವಿಲ್ ಬಿ ದ ಫಾರ್ಮುಲಾ ಆಫ್ ಸೈಕ್ಲೋಪೆಂಟೇನ್ ಸೊ ನಾನು ಯೂಶಲಿ ನಮ್ಮ ಮಕ್ಕಳಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಸೊ ಒಂದು ರೀತಿ ಏನು ಅಂತಂದರೆ ನೀವು ಜನರಲ್ ಫಾರ್ಮುಲಾ ತಿಳ್ಕೊಳ್ಳೋದು ಯಾವುದರದು ಸೈಕ್ಲೋ ಆಲ್ಕೇನ್ಸ್ನ ಜರ್ನಲ್ ಫಾರ್ಮುಲಾ ತಿಳ್ಕೊಳ್ಬೇಕು ಸೈಕ್ಲೋ ಆಲ್ಕೇನ್ಸ್ನ ಜನ್ರಲ್ ಫಾರ್ಮುಲಾ ಸಿ ಎನ್ ಎಚ್ ಟು ಎನ್ ಸಿಂಪಲ್ ಫಾರ್ಮುಲಾ ನೆನ್ಪಲ್ಲಿ ಆಗಲ್ಲ ಅಂದರೆ ಸೈಕ್ಲೋಪೆಟೆನ್ ಸ್ಟ್ರಕ್ಚರ್ ಬರ್ಕೊಂಡು ಆ ಫಾರ್ಮುಲಾದಲ್ಲಿ ಎಷ್ಟು ಕಾರ್ಬನ್ ಇದೆ ಎಷ್ಟು ಹೈಡ್ರೋಜನ್ ಇದೆ ಅಂತ ಕೌಂಟ್ ಮಾಡಿ ಎರಡೂ ವೇನೂ ಈಸಿ ಓಕೆ ಸೊ ನಿಮಗೆ ಯಾವ ವೇ ಈಸಿ ಸೊ ನಿಮಗೆ ಯಾವ ವೇ ಕನ್ವಿನಿಯೆಂಟ್ ಆಗುತ್ತೆ ಅದನ್ನು ನೀವು ಮಾಡ್ಬೋದು ಫಾರ್ಮುಲಾ ಆದರೆ ಸಿ ಎನ್ ಎಚ್ ಟು ಎನ್ ಅಲ್ವಾ ಸಿ ಎನ್ ಎಚ್ ಟು ಎನ್ ಸೊ ಪೆಂಟ್ ಇದೆ ಅಲ್ವಾ ಸೊ ಪೆಂಟ್ ಇದ್ರೆ ಫೈವ್ ಸೊ ಎನ್ ಇಸ್ ಈಕ್ವಲ್ಸ್ ಟು ಫೈವ್ ಆಗುತ್ತೆ ಎನ್ ಇಸ್ ಈಕ್ವಲ್ಸ್ ಟು ಫೈವ್ ಆದರೆ ಏನಾಗುತ್ತೆ ಸಿ ಫೈವ್ ಹೆಚ್ ಟೆನ್ ಆಗುತ್ತೆ ಸೊ ದಟ್ ಈಸ್ ಅ ಫಾರ್ಮುಲಾ ಆಫ್ ಪೆಂಟೆನ್ ಸೊ ಫಾರ್ಮುಲಾ ನೆನಪಿಲ್ವಾ ಪೆಂಟೆನ್ ಹೇಗೆ ಬರೀತೀರಾ ಸೈಕ್ಲೋ ಅಂದರೆ ಸೈಕ್ಲಿಕ್ ಸ್ಟ್ರಕ್ಚರ್ ಓಕೆ ಕ್ಲೋಸ್ಡ್ ಆಗಿರಬೇಕು ಪೆಂಟ್ ಅಂದರೆ ಫೈವ್ ಕಾರ್ಬನ್ ಫೈವ್ ಕಾರ್ಬನ್ಸ್ನ ನೀವು ಕ್ಲೋಸ್ಡ್ ಸ್ಟ್ರೈನ್ ಸ್ಟ್ರಕ್ಚರಲ್ಲಿ ಬರೀತೀರಾ ಸೊ ಯಾವ ರೀತಿ ಬರೀತೀರಾ ನೋಡಿ ಈ ರೀತಿ ಬರೀತೀರಾ ಫೈವ್ ಕಾರ್ಬನ್ ಅನ್ನು ನೀವು ಈ ರೀತಿ ಬರೀತೀರಾ ಸೊ ಈಚ್ ಕಾರ್ಬನ್ ವಿಲ್ ಬಾಂಡ್ ವಿತ್ ಟೂ ಹೈಡ್ರೋಜನ್ ಆಟಮ್ ಬಿಕಾಸ್ ಟು ಸ್ಯಾಟಿಸ್ಫೈ ದ ಆಪ್ಟೇಟ್ ಕಾನ್ಫಿಗ್ರೇಷನ್ ಓಕೆ ಸೊ ಒಂದೊಂದು ಕಾರ್ಬನ್ಗೂ ಎರಡು ಹೈಡ್ರೋಜನ್ ಆಟಮ್ ಆದರೆ ಫೈವ್ ಕಾರ್ಬನ್ ಆಟಮ್ಸ್ಗೆ ಟೆನ್ ಹೈಡ್ರೋಜನ್ ಆಟಮ್ಸ್ ಬಾಂಡ್ ಆಗುತ್ತೆ ಸೊ ಅಗೇನ್ ವಿ ವಿಲ್ ಗೆಟ್ ಸಿ ಫೈವ್ ಹೆಚ್ ಟೆನ್ ಸೊ ಯಾವ ಮೆಥಡ್ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ ಆ ಮೆಥಡನ್ನು ನೀವು ಯೂಸ್ ಮಾಡಬಹುದು ಓಕೆ ಸೊ ಸಿ ಫೈವ್ ಹೆಚ್ ಟೆನ್ ಇಸ್ ದ ಫಾರ್ಮುಲಾ ಫಾರ್ ಸೈಕ್ಲೋ ಪೆಂಟೇನ್ ನೋನ್ ಇಟ್ ಟು ಚೆಕ್ ದ ಸೊ ವೆನ್ ಯು ಗೆಟ್ ದ ಆನ್ಸರ್ ನೋ ನೀಟ್ ಟು ಚೆಕ್ ದ ಅದರ್ ಫಾರ್ಮುಲಾಸ್ ಸೊ ಜಸ್ಟ್ ನಾನು ಹೇಳಿದ ಮೆತೇನ ಅಪ್ಲೈ ಮಾಡಿ ಸೊ ಯು ವಿಲ್ ಗೆಟ್ ಅ ರೈಟ್ ಆನ್ಸರ್ ಇಟ್ ಮೇ ಬಿ ಫಾರ್ ಎನಿಥಿಂಗ್ ಇಟ್ ಮೇ ಬಿ ಸೈಕ್ಲೋ ಹೆಕ್ಸ್ ಆಗಿರ್ಬೋದು ಸೈಕ್ಲೋ ಬ್ಯೂಟಿನ್ ಆಗಿರ್ಬೋದು ಯಾವುದೇ ಒಂದು ಫಾರ್ಮುಲಾ ಆಗಿರ್ಬಹುದು ಓಕೆ ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಸಕ್ಸಸಿವ್ ಮೆಂಬರ್ ಆಫ್ ಪ್ರೊಪೆನಾಲ್ ಅಂತ ಕೇಳ್ತಾ ಇದಾರೆ ಪ್ಲೀಸ್ ಲಾಸ್ಟ್ ಅಲ್ಲಿರುವಂತಹ ಫಂಕ್ಷನಲ್ ಗ್ರೂಪ್ನ ಕೂಡ ನೀವು ಮೈಂಡ್ ಮಾಡಬೇಕು ಇಲ್ಲಿ ಪ್ರಾಪ್ ಅಂದ್ರೆ ತ್ರೀ ಕಾರ್ಬನ್ ಆಟಮ್ಸ್ ಆಲ್ ಅಂದ್ರೆ ಆಲ್ಕೋಹಾಲ್ ಸಕ್ಸೆಸಿವ್ ಮೆಂಬರ್ ಅಂದ್ರೆ ನೆಕ್ಸ್ಟ್ ಮೆಂಬರ್ ಪ್ರಾಪ್ ನ ನೆಕ್ಸ್ಟ್ ಮೆಂಬರ್ ಏನು ಬ್ಯೂಟ್ ಪ್ರಾಪ್ ನ ನೆಕ್ಸ್ಟ್ ಮೆಂಬರ್ ಬ್ಯೂಟ್ ಆಪ್ಷನ್ಸ್ ನೋಡಿ ಬ್ಯೂಟೇನ್ ಬ್ಯೂಟೆನಾಲ್ ಬ್ಯೂಟೆನಾನ್ ಬ್ಯೂಟೆನೋಯಿಕ್ ಆಸಿಡ್ ಅಂತ ಇದೆ ಬ್ಯೂಟೇನ್ ಆಗಲ್ಲ ಬಿಕಾಸ್ ಅದರಲ್ಲಿ ಫಂಕ್ಷನಲ್ ಗ್ರೂಪ್ ಇಲ್ಲ ಬ್ಯೂಟೆನಾಲ್ ಯಸ್ ಅಫ್ಕೋರ್ಸ್ ಆಗುತ್ತೆ ಯಾಕೆಂದ್ರೆ ಪ್ರಾಪ್ ನ ನೆಕ್ಸ್ಟ್ ಮೆಂಬರ್ ಬ್ಯೂಟ್ ಅಲ್ಲೂ ಕೂಡ ಆಲ್ ಫಂಕ್ಷನಲ್ ಗ್ರೂಪ್ ಇದೆ ಇಲ್ಲೂ ಕೂಡ ಸಕ್ಸೆಸಿವ್ ಮೆಂಬರ್ ಆಲ್ ಫಂಕ್ಷನಲ್ ಗ್ರೂಪ್ ಇದೆ ಸೊ ಬ್ಯೂಟೆನಾಲ್ ಇಸ್ ದ ರೈಟ್ ಆನ್ಸರ್ ಯಾಕೆ ಬ್ಯೂಟೆನಾನ್ ಅಲ್ಲ ಸಿ ಅಲ್ಲಿ ಏನಾಗುತ್ತೆ ಸಕ್ಸಸಿವ್ ಮೆಂಬರ್ ಇದೆ ಪ್ರಾಪ್ ಆದ್ಮೇಲೆ ಬ್ಯೂಟ್ ಇದೆ ಬಟ್ ಮ್ಯಾಚಿಂಗ್ ಆಗ್ತಿಲ್ಲ ಎರಡೂ ಕೂಡ ಫಂಕ್ಷನಲ್ ಗ್ರೂಪ್ ಡಿಫರ್ ಇದೆ ಸೊ ಬ್ಯೂಟನೋಯಿಕ್ ಆಸಿಡ್ ಅಂಡ್ ಬ್ಯೂಟನೋನ್ ಫಂಕ್ಷನಲ್ ಗ್ರೂಪ್ ಡಿಫರ್ ಆಗೋದ್ರಿಂದ ಸಕ್ಸಸಿವ್ ಮೆಂಬರ್ ಆಗೋಲ್ಲ ಓಕೆ ಸೊ ಪ್ರೊಪೆನಾಲ್ಗೆ ಸಕ್ಸಸಿವ್ ಮೆಂಬರ್ ಇಲ್ಲಿ ಆಪ್ಷನ್ ಬಿ ಬ್ಯೂಟೆನಾಲ್ ಬ್ಯೂಟೆನಾಲ್ ಆಗಿದೆ ಓಕೆ ಸೊ ನಾವು ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಎಸ್ ದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ವಿಚ್ ಕಂಟೈನ್ ಡಬಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ ಇಸ್ ಕಾಲ್ಡ್ ಫಸ್ಟ್ ಆಫ್ ಆಲ್ ಅನ್ಸ್ಯಾಚುರೇಟೆಡ್ ಅಂದರೆ ಇಟ್ ಮೇ ಬಿ ಐದರ್ ಆಲ್ಕೀನ್ ಆರ್ ಆಲ್ಕೈನ್ ಎರಡು ತಲೆಯಲ್ಲಿ ಬರಲಿ ಓಕೆ ಸೊ ಡಬಲ್ ಬಾಂಡ್ ಇರೋದು ಯಾವುದಕ್ಕೆ ಆಲ್ಕೀನ್ ಸೊ ಇನ್ನೇನು ಸರ್ಕಸ್ ಮಾಡೋ ಅಗತ್ಯ ಇಲ್ಲ ಈಸಿಯಾಗಿ ನೀವು ಆನ್ಸರ್ನ ಮಾರ್ಕ್ ಮಾಡ್ಬೋದು ಸೊ ದ ರೈಟ್ ಆನ್ಸರ್ ಇಯರ್ ಇಸ್ ಆಪ್ಷನ್ ಎ ಆಲ್ಕೀನ್ ಬಿಕಾಸ್ ಅನ್ಸ್ಯಾಚುರೇಟೆಡ್ ಎಕ್ಸಾಂಪಲ್ ನೀವು ಕಲ್ತಿರೋದು ಆಲ್ಕೀನ್ ಮತ್ತು ಆಲ್ಕೈನ್ ಆಲ್ಕೀನಲ್ಲಿ ಡಬಲ್ ಬಾಂಡ್ ಇರುತ್ತೆ ಆಲ್ಕೈನಲ್ಲಿ ಟ್ರಿಪಲ್ ಬಾಂಡ್ ಇರುತ್ತೆ ಸೊ ಡಬಲ್ ಬಾಂಡ್ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಇಟ್ ಈಸ್ ಆಲ್ಕೀನ್ ಓಕೆ ಸೊ ನಾವು ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಎಸ್ ಬಾಂಡ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ ಬಿಟ್ವೀನ್ ಟೂ ಆಟಮ್ಸ್ ಆರ್ ಕಾಲ್ಡ್ ಸೊ ಎರಡು ಆಟಮ್ನ ಮಧ್ಯೆ ಓಕೆ ಬಾಂಡ್ ಶೇರ್ ಆಗ್ತಾ ಇದೆ ಅಂದರೆ ಸೊ ಯಾವ ಟೈಪ್ ಆಫ್ ಬಾಂಡ್ ಆಪ್ಷನ್ಸ್ನ ನೋಡಿ ಕಾರ್ಬನ್ ಬಾಂಡ್ ಡು ವಿ ಹ್ಯಾವ್ ಕಾರ್ಬನ್ ಬಾಂಡ್ ನೋ ವಾಟ್ ಅಬೌಟ್ ಅಯೋನಿಕ್ ಬಾಂಡ್ ಅಯೋನಿಕ್ ಬಾಂಡ್ ಈಸ್ ಅ ಬಾಂಡ್ ವಿಚ್ ಈಸ್ ಫಾರ್ಮ್ಡ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಏನಾಗುತ್ತೆ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ ವೆನ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಅಯೋನಿಕ್ ಬಾಂಡ್ ಈಸ್ ಬಿನ್ ಫಾರ್ಮ್ಡ್ ಕೋವಲೆಂಟ್ ಬಾಂಡ್ ಯಾವಾಗ ಫಾರ್ಮ್ ಮಾಡುತ್ತೆ ಕೋವಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ವೆನ್ ದೆರ್ ಈಸ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಈಗ ನೀವು ಕಾರ್ಬನ್ ಹೈಡ್ರೋಕಾರ್ಬನ್ಸ್ ಬರೀಬೇಕಾದ್ರೆ ಕಾರ್ಬನ್ ಪ್ರತಿಯೊಂದು ಆಪೋಸಿಟ್ ಆಟಮ್ ಜೊತೆ ಏನಾಗುತ್ತೆ ಬಾಂಡ್ಸ್ನ ಶೇರ್ ಮಾಡುತ್ತೆ ಬಿಕಾಸ್ ಕಾರ್ಬನ್ ಈಸ್ ಹಾವಿಂಗ್ ಓನ್ಲಿ ಫೋರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇನ್ನು ಫೋರ್ ಬೇಕು ಅದಕ್ಕೆ ಸೊ ಏನು ಮಾಡುತ್ತೆ ಶೇರ್ ಮಾಡ್ತಾ ಬರುತ್ತೆ ಸೊ ದಾಟ್ ಇಟ್ ವಿಲ್ ಫಾರ್ಮ್ ದ ಹೈಡ್ರೋ ಕಾರ್ಬನ್ಸ್ ರೈಟ್ so covalent bond is formed when sharing of electrons takes place in option d nodi sharing bond and it is not right answer so here the right answer is option c covalent bond so now let us go for next question yes next question nodi generally nonmetals are not conductors of electricity which of the given is the good conductors of electricity in the keil ಸೊ ಜನರಲಿ ನಾವು ಏನು ಹೇಳ್ತೀವಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಹೇಳ್ತಾ ಬರ್ತೀವಿ ಅಂಡ್ ನಾನ್ ಮೆಟಲ್ಸ್ ಆರ್ ನಾಟ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾ ಬರ್ತೀವಿ ಸೊ ಅಮಾಂಗ್ ದೀಸ್ ಫೋರ್ ಆಪ್ಷನ್ಸ್ ಯಾವುದೋ ಒಂದು ನಾನ್ ಮೆಟಲ್ ಇಟ್ ಈಸ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಯಾವುದು ಅಂತ ಕೇಳ್ತಾ ಇದಾರೆ ಆಪ್ಷನ್ಸ್ನ ನೋಡಿ ಗ್ರಾಫೈಟ್ ಕೋಲ್ ಡೈಮಂಡ್ ಸಲ್ಫರ್ ಅಂತ ಇದೆ ಸಿ ಅಮೋಂಗ್ ದ ಫೋರ್ ಆಪ್ಷನ್ಸ್ ಓಕೆ ಗ್ರಾಫೈಟ್ ಈಸ್ ದ ಒನ್ ವಿಚ್ ಈಸ್ ಅ ನಾನ್ ಮೆಟಲ್ ಆ್ಯಂಡ್ ವಿಚ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ ಓಕೆ ಸೊ ಕೋಲ್ ಆಗಿರ್ಬೋದು ಡೈಮಂಡ್ ಆಗಿರ್ಬೋದು ಸಲ್ಫರ್ ಆಗಿರ್ಬೋದು ದೇ ವಿಲ್ ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನೆಕ್ಸ್ಟ್ ಕ್ವೆಶನ್ ನೋಡಿ ಎಸ್ ಪಿ ಎ ಸಿ ನೇಮ್ ಆಫ್ ಸಿ ಎಚ್ ಥ್ರೀ ಸಿಎಚ್ ಡಬಲ್ ವಾಟ್ ಸಿ ಅಂದ್ರೆ ಏನು ಐ ಯು ಪಿ ಎ ಸಿ ಅಂದ್ರೆ ದ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲೈಡ್ ಕೆಮಿಸ್ಟ್ರಿ ಓಕೆ ಸೊ ಇದನ್ನು ನಾವು ಐ ಯು ಪಿ ಎಸ್ ಸಿ ಅಂತ ಹೇಳ್ತೀವಿ ಸೊ ಇಲ್ಲಿ ಒಂದು ಫಾರ್ಮುಲಾ ಕೊಟ್ಟಿದರೆ ನೋಡಿ ಮಾಲಿಕ್ಯುಲರ್ ಫಾರ್ಮುಲಾ ಸೊ ಇದರ ನೇಮ್ ಏನು ಅಂತ ನಿಮ್ಮನ್ನ ಕೇಳ್ತಾ ಇದ್ದಾರೆ ಸೊ ಹೇಗೆ ನೇಮ್ ಮಾಡ್ತೀರಾ ಅಂತಂದರೆ ಫಸ್ಟು ಕೌಂಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ನಂಬರಿಂಗ್ ಮಾಡಬೇಕು ಸೊ ಯಾವ ರೀತಿ ನಂಬರಿಂಗ್ ಮಾಡ್ತೀರಾ ಅಂತಂದರೆ ಫಂಕ್ಷನಲ್ ಗ್ರೂಪ್ ಎಲ್ಲಿ ಇರುತ್ತೆ ಅಲ್ಲಿಂದ ನೀವು ನಂಬರಿಂಗ್ ಮಾಡೋಕ್ಕೆ ಶುರು ಮಾಡಬೇಕು ಫಂಕ್ಷನಲ್ ಗ್ರೂಪ್ ಏನು ನಿಮಗೆ ಗೊತ್ತಿರುವಂಥ ಫಂಕ್ಷನಲ್ ಗ್ರೂಪು ಆಲ್ಕೋಹಾಲ್ ಆಲ್ಡಿಹೈಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕೀಟೋನ್ ಓಕೆ ಇದೆಲ್ಲ ಫಂಕ್ಷನಲ್ ಗ್ರೂಪ್ಸ್ ಇದನ್ನು ಬಿಟ್ಟು ಈ ರೀತಿ ಫಾರ್ಮುಲಾದಲ್ಲಿ ಆಲ್ಕೀನ್ ಆ್ಯಂಡ್ ಆಲ್ಕೈನ್ ಕೂಡ ಫಂಕ್ಷನಲ್ ಗ್ರೂಪೇ ನೀವು ಅಬ್ಸರ್ವ್ ಮಾಡಿ ಫೋರ್ತ್ ಕಾರ್ಬನ್ ಹತ್ರ ಫಂಕ್ಷನಲ್ ಗ್ರೂಪ್ ಇದೆ ಸೊ ಫೋರ್ತ್ ಕಾರ್ಬನ್ ಹತ್ರ ಫಂಕ್ಷನಲ್ ಗ್ರೂಪ್ ಇರೋದರಿಂದ ನೀವು ನೋಡಿ ಇಲ್ಲಿ ಸಿ ಹೆಚ್ ತ್ರೀ ಸಿ ಹೆಚ್ ಟು ಸಿ ಹೆಚ್ ಸಿ ಹೆಚ್ ಟು ಫೋರ್ತ್ ಕಾರ್ಬನ್ ನಾವು ಏನು ಮಾಡ್ತೀವಿ ಒನ್ ಅಂತ ನೇಮ್ ಮಾಡ್ತೀವಿ ಸೊ ದಿಸ್ ಇಸ್ ದ ಫಸ್ಟ್ ಒನ್ ಸೊ ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಸೊ ಈಗ ಏನಾಯಿತು ಫೋರ್ ಕಾರ್ಬನ್ ಇರೋದ್ರಿಂದ ಇದು ನಮಗೆ ಬ್ಯೂಟ್ ಅಂತ ಅಂತೂ ಗೊತ್ತು ಓಕೆ ಫೋರ್ ಕಾರ್ಬನ್ ಇರೋದ್ರಿಂದ ಬ್ಯೂಟ್ ಅಂತ ಗೊತ್ತು ಬಟ್ ಫಂಕ್ಷನಲ್ ಗ್ರೂಪು ಯಾವ ಪೊಸಿಷನ್ ಅಲ್ಲಿದೆ ಯಾವಾಗಲೂ ಲೀಸ್ಟ್ ಪೊಸಿಷನ್ನ ತೊಗೊಳ್ಬೇಕು ಒನ್ ಆ್ಯಂಡ್ ಟು ಎರಡೂ ಕೂಡ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಬಿಕಾಸ್ ಇಟ್ ಈಸ್ ಬಿಟ್ವೀನ್ ಒನ್ ಆ್ಯಂಡ್ ಟು ಓಕೆನಾ ಸೊ ಬಿಟ್ವೀನ್ ಒನ್ ಆ್ಯಂಡ್ ಟೂ ಇರೋದ್ರಿಂದ ಐದರ್ ಒನ್ ಆರ್ ಟು ಯಾವ ಪೊಸಿಷನ್ ತಗೊಳ್ಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಸೊ ಯಾವಾಗಲೂ ಲೋವರ್ ಪೊಸಿಷನನ್ನು ತಗೊಳ್ಬೇಕು ಸೊ ಏನಾಗುತ್ತೆ ಒನ್ನ ತೊಗೊಳ್ಬೇಕಾಗತ್ತೆ ಎಷ್ಟು ಕಾರ್ಬನ್ ಇದೆ ಫೋರ್ ಕಾರ್ಬನ್ ಇದೆ ಸೊ ಫೋರ್ ಕಾರ್ಬನ್ ಇರೋದ್ರಿಂದ ಬ್ಯೂಟ್ ಫಂಕ್ಷನಲ್ ಗ್ರೂಪ್ ಯಾವ ಪೊಸಿಷನಲ್ಲಿದೆ ಒನ್ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಯಾವುದು ಆಲ್ಕೀನ್ ಆಲ್ಕೀನ್ ಅಂದರೆ ಈನ್ ಸೊ ಬ್ಯೂಟ್ ಒನ್ ಈನ್ ಆಗುತ್ತೆ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ ಇದರ ರಿಲೇಟೆಡ್ ಆಗಿ ಯಾವುದೇ ಪ್ರಶ್ನೆ ಕೊಟ್ಟರು ಇದೇ ರೀತಿ ಮಾಡಬೇಕು ನಂಬರಿಂಗ್ ಮಾಡಬೇಕು ನಂಬರಿಂಗ್ ಮಾಡುವಾಗ ಮಾಡ್ತೀರಾ ಫಂಕ್ಷನಲ್ ಗ್ರೂಪ್ ಎಲ್ಲಿದೆ ಅಲ್ಲಿಂದ ನ ಶುರು ಮಾಡ್ತೀರಾ ಸೊ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ ಸೊ ವಿ ಆರ್ ಪ್ಲೇಸಿಂಗ್ ಒನ್ ಜಸ್ಟ್ ನೆಕ್ಸ್ಟ್ ಟು ದ ಫಂಕ್ಷನಲ್ ಗ್ರೂಪ್ ಸೊ ಒನ್ ಟೂ ತ್ರೀ ಫೋರ್ ಫೋರ್ ಕಾರ್ಬನ್ ಆಟಮ್ಸ್ ಬ್ಯೂಟ್ ಫಂಕ್ಷನಲ್ ಗ್ರೂಪಲ್ಲಿ ನಾನು ಏನು ಹೇಳಿದೆ ಲೀಸ್ಟ್ ನಂಬರಿಂಗ್ ಮಾಡಬೇಕು ಸೊ ಫಸ್ಟ್ ಪೊಸಿಷನ್ ಸೊ ವಿ ಆರ್ ಟೇಕಿಂಗ್ ಫಸ್ಟ್ ಪೊಸಿಷನ್ ದಟ್ ಇಸ್ ಒನ್ ಸೊ ಇನ್ನು ಯಾವ ಫಂಕ್ಷನಲ್ ಗ್ರೂಪ್ ಇದೆ ಈನ್ ಸೊ ಇಟ್ ಈಸ್ ಬ್ಯೂಟ್ ಒನ್ ಇನ್ ಓಕೆ ಸೊ ಈ ರೀತಿ ನೀವು ನೇಮನ್ನು ಮಾಡ್ತೀರಾ ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಸಿ ಬ್ಯೂಟ್ ಒನ್ ಇನ್ ಬ್ಯೂಟ್ ಒನ್ ಇನ್ ಅಂದ್ರೂ ಒಂದೇ ಬ್ಯೂಟೀನ್ ಅಂದ್ರೂ ಒಂದೇ ಓಕೆ ಇಲ್ಲಿ ಒನ್ ಏಕೆ ಆ್ಯಡ್ ಮಾಡ್ತಾ ಇದೀವಿ ಅಂದರೆ ಸಿ ದಿಸ್ ಈಸ್ ಅ ಕಂಡೆನ್ಸ್ಡ್ ಫಾರ್ಮ್ ಕಂಡೆನ್ಸ್ಡ್ ಫಾರ್ಮ್ ಇದ್ದಾಗ ನಾವು ಈ ರೀತಿನೇ ಬರಿತೀವಿ ಓಕೆನಾ ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಎಸ್ ವೆನ್ ಸೋಪ್ ಈಸ್ ಡಿಸಾಲ್ವ್ ಇನ್ ವಾಟರ್ ಇಟ್ಸ್ ಡ್ಯಾಶ್ ಎಂಡ್ಸ್ ಅಟ್ಯಾಚ್ ಡೆಮ್ಸೆಲ್ಸ್ ಟು ದ ಡರ್ಟ್ ಅಂಡ್ ರಿಮೂವ್ ಇಟ್ ಫ್ರಮ್ ದ ಕ್ಲಾತ್ ಸೋಪ್ನ ವಾಟರ್ಲಿ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ ಟೂ ಎಂಡ್ಸ್ ಕ್ರಿಯೇಟ್ ಆಗುತ್ತೆ ಒಂದು ಹೈಡ್ರೋಫೋಬಿಕ್ ಎಂಡ್ ಇನ್ನೊಂದು ಹೈಡ್ರೋಫಿಲಿಕ್ ಎಂಡ್ ಹೌದಲ್ವಾ ಹೈಡ್ರೋಫೋಬಿಕ್ ಅಂದ್ರೆ ಏನು ಇಟ್ ಈಸ್ ಹ್ಯಾವಿಂಗ್ ಸ್ಕೇರ್ ಸಿಟಿ ಟುವರ್ಡ್ಸ್ ದ ವಾಟ್ ಹೈಡ್ರೋಫೋಬಿಕ್ ಎಂಡ್ ಏನಾಗುತ್ತೆ ಯಾವಾಗ್ಲೂ ವಾಟರ್ ಇಂದ ಅವೇ ಇರುತ್ತೆ ಬಿಕಾಸ್ ಹೈಡ್ರೋನ್ ದ ವಾಟರ್ ಫೋಬಿಯಾ ಅಂದರೆ ಭಯ ಸೊ ವಾಟರ್ ಇಂದ ದೂರ ಇರುತ್ತೆ ಹೈಡ್ರೋಫಿಲಿಕ್ ಅಂದ್ರೆ ಏನು ಫಿಲಿಕ್ ಅಂದ್ರೆ ಲವ್ ಅಂತ ಅರ್ಥ ಸೊ ಹೈಡ್ರೋ ವಾಟರ್ ಫಿಲಿಕ್ ಲವ್ ಸೊ ಇಟ್ ಈಸ್ ಆಲ್ವೇಸ್ ಹ್ಯಾವಿಂಗ್ ದ ಅಟ್ರಾಕ್ಷನ್ ಟುವರ್ಡ್ಸ್ ದ ವಾಟರ್ ಸೊ ಇಲ್ಲಿ ವೆನ್ ಸೋಪ್ ಇಸ್ ಡಿಸಾಲ್ಡ್ ಇನ್ ವಾಟರ್ ಡ್ಯಾಶ್ ಎಂಡ್ಸ್ ಗೆಟ್ ಅಟ್ಯಾಚ್ ಎಮ್ ಸೆಲ್ಟ್ ಟು ದ ಡರ್ಟ್ ಅಂತ ಕೇಳ್ತಾ ಇದ್ದಾರೆ ಸೊ ಅವೇ ಫ್ರಮ್ ದ ವಾಟರ್ ಯಾವ್ದಿರುತ್ತೆ ಅದು ಡರ್ಟ್ ಕಡೆಗೆ ಅಟ್ಯಾಚ್ ಆಗ್ತಿರುತ್ತೆ ಯಾವುದು ಅದು ಹೈಡ್ರೋಫೋಬಿಕ್ ಓಕೆ ಈಗ ತಾನೇ ಹೇಳಿದೆ ಅಲ್ವಾ ಹೈಡ್ರೋಫೋಬಿಕ್ ಅವೇ ಫ್ರಮ್ ವಾಟರ್ ಅಂದ್ರೆ ಡರ್ಟ್ಗೆ ಅಟ್ಯಾಚ್ ಆಗಿರುತ್ತೆ ಹೈಡ್ರೋಫಿಲಿಕ್ ಇಟ್ ವಿಲ್ ಗೆಟ್ ಅಟ್ಯಾಚ್ ಟುವರ್ಡ್ಸ್ ದ ವಾಟರ್ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಯೋನಿಕ್ ಎಂಡ್ಸ್ ಅಂತ ನಾವು ವಿ ಕೆನ್ ಆಟ್ ರೈಟ್ ಅಯೋನಿಕ್ ಎಂಡ್ಸ್ ಆರ್ ದ ಕೋವಲ್ ಎಂಡ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಓಕೆ ಇಟ್ ಮೇ ಬಿ ಇಟ್ ಶುಡ್ ಬಿ ಐದರ್ ಹೈಡ್ರೋಫಿಲಿಕ್ ಆರ್ ಹೈಡ್ರೋಫೋಬಿಕ್ ಸೊ ಇಲ್ಲಿ ಡರ್ಟ್ ಕೇಳಿರೋದಕ್ಕೆ ಇಟ್ ಈಸ್ ಹೈಡ್ರೋಫೋಬಿಕ್ ಸೊ ನಾವು ಇಟ್ ಅಸ್ ಗೋ ಫಾರ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಸೆಷನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಪೆಂಟನೋಯಿಕ್ ಆಸಿಡ್ ಅಂತ ಕೇಳ್ತಾ ಇದಾರೆ ಪೆಂಟನೋಯಿಕ್ ಆಸಿಡ್ನ ಮಾಲಿಕ್ಯುಲರ್ ಫಾರ್ಮುಲಾ ಏನು ಪೆಂಟ್ ಅಂದ್ರೆ ಏನು ಟೋಟಲಿ ಫೈವ್ ಕಾರ್ಬನ್ ಐಟಮ್ಸ್ ಇರಬೇಕು ಇನ್ಕ್ಲೂಡಿಂಗ್ ದ ಫಂಕ್ಷನಲ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಅಲ್ಲಿ ಏನಾದರೂ ಕಾರ್ಬನ್ ಇದ್ರೆ ಇನ್ಕ್ಲೂಡಿಂಗ್ ಫಂಕ್ಷನಲ್ ಗ್ರೂಪ್ ಏನಾಗಿರಬೇಕು ಫೈವ್ ಕಾರ್ಬನ್ ಇರಬೇಕು ಸೊ ಲೆಟ್ ಅಸ್ ಚೆಕ್ ದ ಫಸ್ಟ್ ಆಪ್ಷನ್ ಸಿ ಫೋರ್ ಆ್ಯಂಡ್ ಪ್ಲಸ್ ಒನ್ ಇಲ್ಲಿ ನೋಡಿ ಫೈವ್ ಇದೆ ನೆಕ್ಸ್ಟ್ ಆಪ್ಷನ್ ಸಿ ಫೈವ್ ಪ್ಲಸ್ ಒನ್ ಸಿ ಸಿಕ್ಸ್ ಡಿಸ್ಕ್ವಾಲಿಫೈಡ್ ಅಗಿನ್ ಸಿ ಪ್ಲಸ್ ಸಿ ಟು ಓನ್ಲಿ ಟು ಡಿಸ್ಕ್ವಾಲಿಫೈಡ್ ಬಿಕಾಸ್ ಇಟ್ ಈಸ್ ಈತ್ ನನ್ ಆಫ್ ದ ಎಬೋನ ನಾವು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ ಬಿಕಾಸ್ ಫಸ್ಟ್ ಆಪ್ಷನ್ ಇಲ್ಲಿ ಫೈವ್ ಇದೆ ಸೊ ಇನ್ನೂ ನಾವು ಕಂಪ್ಲೀಟ್ ಆಗಿ ಚೆಕ್ ಮಾಡಬೇಕು ವೆದರ್ ಇಟ್ ಈಸ್ ಕರೆಕ್ಟಾ ಅಂತ ಸೊ ಸಿ ಫೈವ್ ಆಯ್ತಲ್ವಾ ಸೊ ಇನ್ಕ್ಲೂಡಿಂಗ್ ದ ಫಂಕ್ಷನಲ್ ಗ್ರೂಪ್ ಸೊ ಸಿ ಫೋರ್ ಹೆಚ್ ನೈನ್ ಸಿ ಓ ಹೆಚ್ ಏನು ಸಿ ಓ ಒ ಹೆಚ್ ಈಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಓಕೆ ದಟ್ ಮೀನ್ಸ್ ಓಯಿಕ್ ಆಸಿಡ್ ಸೊ ಇಲ್ಲಿ ಪೆಂಟ್ ಅಂದ್ರೆ ಫೈವ್ ಕಾರ್ಬನ್ ಆಟಮ್ ಇದೆ ಓಯಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಕೂಡ ಇದೆ ಸೊ ಇಟ್ ಈಸ್ ಪೆಂಟನೋಯಿಕ್ ಆಸಿಡ್ ಸೊ ಆಪ್ಷನ್ ಎ ಸಿ ಫೋರ್ ಹೆಚ್ ನೈನ್ ಸಿ ಓ ಹೆಚ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವತ್ತು ಡೇ ಫೈವ್ ಅಂಡ್ ಡೇ ಸಿಕ್ಸ್ ಪ್ಲಾನ್ ಅಲ್ಲಿ ಮ್ಯಾಕ್ಸಿಮಮ್ ನಾನು ಇನ್ನೂ ಹೊಸ ಹೊಸ ಕ್ವಶನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಿಮಗೆ ಸೊ ನಿಮ್ಮೆಲ್ರಿಗೂ ಒಂದು ಡೌಟ್ ಇದೆ ಸೊ ಎವ್ರಿ ಟೈಮ್ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗ ಮೇಡಮ್ ಇದನ್ನ ಓದ್ಕೊಂಡ್ರೆ ಸಾಕ ಅಂತ ಕೇಳ್ತೀರಾ ಸೊ ನಾನು ಒಂದು ಆನ್ಸರ್ ಹೇಳ್ತಿ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ಸೆಷನಲ್ಲಿ ಸೊ ಪರ್ಟಿಕ್ಯುಲರ್ ಲೆಸನ್ಗೆ ನಾನು ಏನು ಪ್ರಾಕ್ಟೀಸ್ ಪೇಪರ್ಸ್ ಕೊಟ್ಟಿದ್ದೀನಿ ಏನೆಲ್ಲ ಎಮ್ ಸಿ ಕ್ಯೂಸ್ನ ಪೋಸ್ಟ್ ಮಾಡಿದೀನಿ ಒಂದೊಂದು ಪರ್ಟಿಕ್ಯುಲರ್ ಲೆಸನ್ಗೂ ಕೂಡ ನೀವು ಅಷ್ಟನ್ನು ಗಮನ ಇಟ್ಟು ಓದ್ಕೊಂಡ್ರೆ ಯು ವಿಲ್ ಗೆಟ್ ಟ್ವೆಂಟಿ ಸಿಕ್ಸ್ ಆನ್ ಟ್ವೆಂಟಿ ಸಿಕ್ಸ್ ಫ್ರಮ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ದಟ್ ಇಸ್ ಫಾರ್ ಶಾರ್ಟ್ ಬಿಕಾಸ್ ಮ್ಯಾಕ್ಸಿಮಮ್ ಕಾನ್ಸೆಪ್ಟನ್ನು ಕವರ್ ಮಾಡಿದ್ದೀನಿ ಆ್ಯಂಡ್ ಒಂದೊಂದು ಲೆಸನ್ಗೂ ಕೂಡ ನಿಮಗೆ ಟೂ ಟು ತ್ರೀ ಸೋರ್ಸ್ ಇದೆ ನನ್ನ ಚಾನಲ್ನಲ್ಲಿ ಇಟ್ ಮೇ ಬಿ ದ ಪ್ರಾಕ್ಟೀಸ್ ಪೇಪರ್ ಆಗಿರ್ಬೋದು ಇಟ್ ಮೇ ಬಿ ದ ಜಸ್ಟ್ ಎಮ್ ಸಿ ಕ್ಯೂಸ್ ಆಗಿರ್ಬೋದು ಅಥವಾ ಕ್ವಿಸ್ ರೀತಿ ಆಗಿರ್ಬೋದು ಆಲ್ ದೀಸ್ ಥಿಂಗ್ಸ್ ಸೊ ಯುಟಿಲೈಸ್ ಆಲ್ ದೀಸ್ ಥಿಂಗ್ಸ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ನಾನೊಂದು ಪ್ಲಾನ್ ಕೂಡ ಮಾಡಿದ್ದೀನಿ ಏನು ಅಂತಂದರೆ ಈ ಲೆಸನ್ ವೈಸ್ ನಾನು ಏನು ಮಾಡಿದ್ದೀನಿ ಲೆಸನ್ ವೈಸ್ ಲಿಂಕನ್ನು ನಾನು ಸೆಗ್ರಿಗೇಟ್ ಮಾಡಿ ನಿಮಗೆ ಪೋಸ್ಟ್ ಮಾಡಿ ಕಳಿಸ್ಕೊಡ್ತೀನಿ ಸೊ ನೀವು ಪರ್ಟಿಕ್ಯುಲರ್ ಲೆಸನ್ಗೆ ಏನೇನೆಲ್ಲ ರಿಲೇಟೆಡ್ ಆಗಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಈಸಿಯಾಗಿ ಮಾಡ್ಬೋದು ಹೋಪ್ ನಿಮಗೆ ಈ ಸೆಷನ್ ಯೂಸ್ ಆಯಿತು ಅನ್ಕೋತೀನಿ ಈ ಸೆಷನಲ್ಲಿ ನಾನು ಹೇಳಿದಂಥ ಎಲ್ಲ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನಿಸದೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋಗೆ ಥಮ್ಸ್ ಅಪ್ ಕೊಡಿ ಸೊ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋ ಎಕ್ಸಾಮ್ಸ್ ಕೂಡ ಹತ್ತಿರ ಇದೆ ಸೊ ಸ್ಟಡೀಸ್ ಕಡೆಗೆ ಫೋಕಸ್ ಮಾಡಿ ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಕೀಪ್ ಸ್ಟಡಿಂಗ್